ಆರಂಭ ಮಾಡಿಕೊಳ್ಳುವ ಹಾಗೆ ನಾವು ಕ್ಷಣ ಕಾಲ ಮೌನವಾಗಿದ್ದು ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಭೂಮಿ ಆಕಾಶಗಳ ಒಡೆಯನಾದಂತಹ ಸರ್ವಶಕ್ತನಾದಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಕಳೆದ ವಾರವೆಲ್ಲ ನಮ್ಮನ್ನ ಕೈ ಹಿಡಿದು ನಡೆಸಿ ನಮ್ಮ ಜೀವಿತಕ್ಕೆ ಮತ್ತೊಂದು ನೂತನವಾದಂತಹ ದಿವಸವನ್ನ ನೀವು ದಯಪಾಲಿಸಿಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನೀವು ಕಳೆದ ವಾರಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಮಾಡಿದಂತೆ ಎಲ್ಲ ರೀತಿಯ ಉಪಕಾರಗಳನ್ನು ನೆನೆಸುವರಾಗಿದ್ದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿಯೂ ಮತ್ತು ನಿನ್ನ ವಾಕ್ಯದ ಮೂಲಕವಾಗಿ ನಾವು ಬಲ ಹೊಂದಿ ಮುಂಬರುವಂತಹ ವಾರದಲ್ಲಿಯೂ ಕೂಡ ನಿನ್ನ ಆಶೀರ್ವಾದವನ್ನು ಇನ್ನು ಹೆಚ್ಚಿನ ಅಂತ ರೀತಿಯಲ್ಲಿ ಹೊಂದಿದಂಥವರಾಗಿ ಮುಂದೆ ಸಾಗಲಿಕ್ಕೋಸ್ಕರವಾಗಿಯೂ ನಾವಿಲ್ಲಿ ಸೇರಿ ಬಂದಿದ್ದೇವೆ. ಈ ಒಂದು ಆರಾಧನಾ ಸಮಯವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಆದಿಯಿಂದ ಅಂತ್ಯದವರೆಗೆ ನೀವೇ ನಮ್ಮ ಒಟ್ಟಿಗಿದ್ದು ಕೈ ಹಿಡಿದು ನಡೆಸಿರಿ ಎಂಬುದಾಗಿ ಯೇಸು ಸ್ವಾಮಿಯವರ ಮೊದಲಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಘನಕ್ಕಾಗಿ ನಾವೆಲ್ಲರೂ ಎದುರು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 39ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. 39ನೇ ಸಂಗೀತ, ಕೋಪನ್ನೇ ಹಿರಿ ಕಿರಿಯರೇ ಸುರಾಗವೆತ್ತಿರಿ ಹೊಸನ್ನ ಎಂದು ಕ್ರಿಸ್ತಗೆ ಇಂಪಾಗಿ ಹಾಡಿ. Hey.
ಹಾಗೆ ನಿಂತುಕೊಂಡಿರುವಾಗ ಆರಾಧನಾ ಕ್ರಮ ಪುಸ್ತಕ 124ನೇ ಪುಟವನ್ನು ಅನುಸರಿಸೋಣ. 124ನೇ ಪುಟ ದೇವರನ್ನ ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಾವು ಕುಳಿತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಶಕ್ತನಾದ ದೇವರೇ, ನಮ್ಮ ಪರಮ ತಂದೆ, ನಿನ್ನಲ್ಲೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮೆಲ್ಲರ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ಕಳೆದ ವಾರಗಳಲ್ಲಿ ನಮ್ಮ ತಂದೆಯಾದ ದೇವರ ವಿರುದ್ಧವಾಗಿ, ದೇವ ಸೇವಕರುಗಳ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ ಮಾಡಿದಂತ ಎಲ್ಲ ರೀತಿಯ ತಪ್ಪು ದೋಷಗಳನ್ನು ಸ್ವಲ್ಪ ಹೊತ್ತು ಜ್ಞಾಪಕಕ್ಕೆ ತಂದುಕೊಂಡು ಯಥಾರ್ಥವಾದಂತ ಮನಸ್ಸಿನಿಂದ ತಂದೆಯಾದ ದೇವರ ಬಳಿಯಲ್ಲಿ ಅವೆಲ್ಲವುಗಳನ್ನ ಒಪ್ಪಿಕೊಳ್ಳೋಣ. ಪುಟದಲ್ಲಿರುವಂತಹ ಪಾಪದ ಅರಿಕೆಯನ್ನು ಒಟ್ಟಾಗಿ ನಾವು ಹೇಳಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕಿಡುಕಿನಿಂದ ನಮ್ಮನ್ನ ಬಿಡಿಸಿ, ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನ ನೆಲೆಗೊಳಿಸಿ ಫಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಭಿನ್ನಹಗಳನ್ನೆಲ್ಲ ಆರಿಸಿ ನಮ್ಮ ಪಾಪಗಳ ಸಂಕೋಲಿಂದ ನಾವು ಬಂಧಿತರಾಗಿದ್ದರು. ಕರುಣಾ ಸಾಗರನಾದ ನೀನು ನಮ್ಮ ಮಧ್ಯಸ್ಥಕನು ಸಹಾಯಕನಾಗಿರುವ ಯೇಸು ಕ್ರಿಸ್ತನ ಘನಕಾಯಿ
ನಮ್ಮೆಲ್ಲರನ್ನ ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ಮೊದಲ ವೇದ ಪಾಠವನ್ನು ನಾವು ಕೇಳಿಸಿಕೊಳ್ಳೋಣ. ಈ ಪರಿಶುದ್ಧ ದಿನದ ಮೊದಲನೆಯ ಪಾರಾಯಣಕ್ಕಾಗಿ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಎರಡನೇ ಅರಸುಗಳ ಗ್ರಂಥ ಐದನೇ ಅಧ್ಯಾಯ ವಚನಗಳು ಒಂದರಿಂದ ಹತ್ತರವರೆಗೆ. ಎರಡನೇ ಅರಸುಗಳ ಗ್ರಂಥ ಐದನೇ ಅಧ್ಯಾಯ ವಚನಗಳು ಒಂದರಿಂದ ಹತ್ತರವರೆಗೆ. ಎಲೀಷನು ಕುಷ್ಠರೋಗಿಯಾದ ನಾಮಾನನನ್ನು ವಾಸಿ ಮಾಡಿದ್ದು. ಆರಾಮ್ಯರ ಅರಸನಿಗೆ ನಾಮಾನನೆಂಬ ಸೇನಾಪತಿ ಇದ್ದನು. ಕರ್ತನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡೋದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಾಮರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ, ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ, ಇದು ಎಂಥ ಅಪ್ಪಣೆ, ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲ, ಮತ್ತೇನು, ನೀವೇ ಆಲೋಚಿಸಿರಿ, ನೋಡಿರಿ ಎಂದು ಹೇಳಿದನು. ಇಸ್ರೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ರಥರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲನ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗಿವಿ ಎಂದು ಹೇಳಿ ಕಳುಹಿಸಿದನು ಎಂಬುದು. ದೇವರೇ, ನಮಗೆ ಸ್ತೋತ್ರವಾಗಲಿ. ನಾವು ಈಗ ಹಾಡುವ ಸಂಕೀರ್ತನೆಯಲ್ಲಿ 119ನೇ ಕೀರ್ತನೆ ನಾವು ಹಾಡಿಕೊಳ್ಳೋಣ. 119ನೇ ಕೀರ್ತನೆ. ಶುದ್ಧ ಯೇಸುವೆ, ನಿನ್ನ ಬೇಡಿದೆ ಪರಿಶುದ್ಧಿಸು ತಡವಿಲ್ಲ. Yeah.
Thank you.
ಈ ಪರಿಶುದ್ಧವಾದಂತಹ ಸಬ್ಬ ದಿನದ ಎರಡನೇ ವೇದ ಪಾರಣ ಪಾಠಕ್ಕಾಗಿ ನೇಮಕವಾದ ವೇದ ಭಾಗವು ಹೊಸ ಒಡಂಬಡಿಕೆ ಗ್ರಂಥದಲ್ಲಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳು ಪೂರ್ತಿಯಾಗಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳು ಪೂರ್ತಿಯಾಗಿ ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಏಸು ದಯವುಳ್ಳ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದು, ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು. ಒಬ್ಬ ಕುಷ್ಠರೋಗಿಯು ಏಸು ಸ್ವಾಮಿಯ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಏಸು ಅವನಿಗೆ, ಯಾರಿಗೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನೀ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು. ಕ್ರಿಸ್ತನೇ ನಿನಗೆ ಸ್ತೋತ್ರ. ಕತ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಸೋಮವಾರಗಳಲ್ಲಿ ವಿಶೇಷ ಪ್ರಸಂಗಿಗಳನ್ನು ಕರೆಸಿ ಅವರ ಮೂಲಕವಾಗಿ ದೇವರ ವಾಕ್ಯದಲ್ಲಿ ಜ್ಞಾನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ನಮ್ಮ ಎಲ್ಲಾ ಸಭೆಗಳ ಒಂದು ವಾಡಿಕೆಯಾಗಿದೆ. ಅದೇ ಪ್ರಕಾರವಾಗಿ ಜೀವದ ನಾಯಕನೇ, ಜೀವ ಸ್ವರೂಪನೇ, ಜೀವದ ಬುಗ್ಗಿಯಾಗಿರುವ ದೇವರೇ, ಜೀವ ಜಲವಾಗಿರುವ ದೇವರೇ, ಮಾರ್ಗವು ಸತ್ಯವು ಜೀವವಾಗಿರುವ ದೇವರೇ, ಪುನರುತ್ಥಾನವು ಜೀವವಾಗಿರುವ ದೇವರೇ, ಮಾನವನಿಗೆ ಆದಿಯಲ್ಲಿಯೇ ಜೀವ ಶ್ವಾಸವನ್ನು ಊದಿದಾತನೆ, ಮಾನವರಿಗಾಗಿ ಜೀವ ವಾಕ್ಯವನ್ನು ಕೊಟ್ಟಾತನೆ,
ನಿನಗೆ ಸ್ತೋತ್ರ. ನಿನ್ನ ಸನ್ನಿಧಾನಕ್ಕೆ ನಾ ಬಂದಿದ್ದೇವೆ ದೇವ. ಮೋಶೆ ಸಂಗಡ ಮಾತನಾಡಿದವನು ನೀನಲ್ಲವೋ ದೇವ? ಅಬ್ರಹಾಮನ ಸಂಗಡ ಮಾತನಾಡಿದವನು ನೀನಲ್ಲವೋ ದೇವ? ಸೌಲನ ಸಂಗಡ ಮಾತನಾಡಿದವನು ನೀನಲ್ಲವೋ ದೇವ? ಈಗ ನಮ್ಮ ಸಂಗಡ ಮಾತನಾಡು ದೇವ. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು. ಮಾತನಾಡುವ ಮನುಷ್ಯನಿಗೆ ಮಾತನಾಡುವ ದೇವರು ಬೇಕು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ಎಲ್ಲಿ ಬಿದ್ದೋಗಿದ್ದೇವೆ, ಎಲ್ಲಿ ಸೋತೋಗಿದ್ದೇವೆ, ಯಾವ ಯಾವ ವಿಷಯಗಳಲ್ಲಿ ನಾವಿನ್ನೂ ಚಂಚಲರಾಗಿ ಜೀವಿಸುತ್ತಾ ಇದ್ದೇವೆ ಎಂಬ ಸಂಗತಿಗಳನ್ನು ನಮ್ಮ ನೆನಪಿಗೆ ತಂದುಕೊಂಡವರಾಗಿ ಅದನ್ನು ಬಿಟ್ಟು ಬಿಟ್ಟು ನೀನು ಮೆಚ್ಚುವಂತ ರೀತಿಯಲ್ಲಿ, ನೀನು ಇಷ್ಟಪಡುವಂತ ರೀತಿಯಲ್ಲಿ ಜೀವಿಸಲು ಸಹಾಯ ಮಾಡು. ಬಂದಂತ ರೀತಿಯಲ್ಲಿ ಹಿಂದೆ ಹೋಗದೆ ಯೇಸುವೆ ನಿನ್ನನ್ನೇ ನಾವು ಧರಿಸಿಕೊಂಡವರಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸಲು ಕೃಪೆ ತೋರಿಸು ದೇವ. ಎಲ್ಲ ಘನ ಮಾನ ಮಹಿಮೆ ಮಾನ ಪ್ರಭಾವ ಕೃತಜ್ಞತಾ ಸ್ತೋತ್ರ ಅದು ನಿನಗೆ ಮಾತ್ರ ದೇವ, ಅದು ನಿನಗೆ ಮಾತ್ರ, ಅದು ನಿನಗೆ ಮಾತ್ರ ದೇವ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೆ. ದೇವರಿಗೆ ಮಹಿಮೆ ಉಂಟಾಗಲಿ. ಅಲ್ಪನಾದ ನನ್ನನ್ನು ದೇವರು ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳುತ್ತಾ ಬಂದಿರೋದಕ್ಕಾಗಿ ನಾನು ಮೊಟ್ಟ ಮೊದಲದಾಗಿ ನಾನು ದೇವಾದನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತು ಈ ದಿನದ ಆರಾಧನೆಯಲ್ಲಿ ದೈವ ಸಂದೇಶ ನೀಡಲು ನನಗೆ ಅವಕಾಶ ಮಾಡಿ ಕೊಟ್ಟಿರುವ ಘನ ನೋವಾ ವಸಂತ್ ಕುಮಾರ್ ಅಯ್ಯನವರಿಗೆ ವಂದನೆ. ಹಾಗೂ ಈ ಸಭೆಯ ಸಭಾಪಾಲನಾ ಸಮಿತಿ ಸದಸ್ಯರೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಾನು ವಂದಿಸುವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ವಂದಿಸುವನಾಗಿದ್ದೇನೆ. ಮತ್ತು ನಿನ್ನೆ ನಾನು ಬೇಗ ಬಂದೆ, ರಾತ್ರಿ ನನಗೆ ಇಳ್ಕೊಳ್ಳುವುದಕ್ಕಾಗಿ ನನಗೆ ಸ್ಥಳ ಮನೆ ಬೇಕಾಗಿತ್ತು. ಹೀಗಿರುವುದರಿಂದ ನನ್ನ ಆತ್ಮೀಕ ಸಹೋದರ ಆದಂತ ಫ್ರಾಂಕ್ಲಿನ್ ಅವರಿಗೂ ಅವರ ಕುಟುಂಬ ಎಲ್ಲರಿಗೂ ನಾನು ವಂದಿಸುವನಾಗಿದ್ದೇನೆ. ಪ್ರಿಯ ದೇವ ಚೆನ್ನದೇ, ಈ ದಿವಸ ನಾವು ಧ್ಯಾನ ಮಾಡುವಂತ ವಿಷಯ ನಾವು ಹಿಂದೆ ಅನೇಕ ಸಾರಿ ಕೇಳಿದ್ದೇವೆ, ಅಥವಾ ನಮ್ಮ ಬಾಳು ಬದುಕಿನಲ್ಲಿ ಕ್ರಿಸ್ತಿಯ ಜೀವನದಲ್ಲಿ ದೇವರು ಮಾಡುವಂತ ಸಂಗತಿಗಳು, ದೇವರು ಕೊಟ್ಟಂತ ಆಶೀರ್ವಾದ, ಅದೆಲ್ಲವನ್ನು ನೆನಪು ಮಾಡಿಕೊಂಡು ಕ್ರಿಸ್ತಿಯ ಜೀವನದಲ್ಲಿ ದಿನೇ ದಿನ ನಾವು ಬೆಳೆಯುತ್ತ ಆತನ ಸಾರೂಪ್ಯದಲ್ಲಿ ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ಕ್ರಿಸ್ತನೊಂದಿಗೆ ನಾವು ಸಾಗುವಾಗ ಖಂಡಿತವಾಗಿ ಆ ಬದುಕಿನ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ. ಪೌಲನು ಕೊರಿಂಥ ಸಭೆಗೆ ಬರೆಯುವ ಮೊದಲನೇ ಪತ್ರಿಕೆ 6:20 ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹೀಗಿರುವುದರಿಂದ ನಿಮ್ಮ ದೇಹದ ಮೂಲಕ ದೇವರ ಪ್ರಭಾವ ಪ್ರಕಟವಾಗಬೇಕು. ಇದೇ ದೈವ ಸಿದ್ಧಾಂತ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆ ಕ್ರಯ ಏನು ಎಂಬುದಾಗಿ ಸತ್ಯವೇದದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ, ಅದು ಒಡಂಬಡಿಕೆಯ ರಕ್ತ, ಪಾಪ ವಿಮೋಚನೆಗಾಗಿ ಸುರಿಸಿದಂತ ಪರಿಶುದ್ಧ ರಕ್ತ. ಆ ರಕ್ತದಲ್ಲಿ ನಾವು ನಮ್ಮ ಪಾಪ ಅಪರಾಧ ದೋಷಗಳನ್ನು ತೊಳೆಕೊಳ್ಳುವುದಾದರೆ ನನ್ನ ಕ್ರಿಸ್ತಿಯ ಜೀವನ ಅದು ಸಾರ್ಥಕವಾಗುತ್ತದೆ.
ಇಲ್ಲದೆ ಹೋದರೆ ನನ್ನ ಜೀವನದಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ನನ್ನ ಜೀವನದಲ್ಲಿ ಕ್ರಿಸ್ತನ ಮೆಚ್ಚುವಂತ ಜೀವಿತ ನನ್ನದು ನಮ್ಮದು ಆಗಿರಬೇಕೆಂಬುದು ನನ್ನ ನಮ್ಮ ಮನದಾಳದ ಆಸೆ. ಇರುವುದಾದರೆ ಮೊದಲು ನಮ್ಮ ಜೀವಿತವನ್ನು ಕರ್ತನಾದ ಯೇಸುವಿಗೆ ನಾವು ಸಮರ್ಪಣೆ ಮಾಡಿಕೊಳ್ಬೇಕು, ವಾಕ್ಯದಲ್ಲಿ ಬೆಳಿಬೇಕು. ಅಪೊಸ್ತಲನಾದ ಪೌಲನು ರೋಮಾಪುರ ಸಭೆಗೆ ಬರೆಯುವಾಗ 15:4 ಪೂರ್ವದಲ್ಲಿ ಬರೆದದ್ದೆಲ್ಲ ಸಂಗತಿಗಳು ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಅದನ್ನು ಓದಿ ಸ್ಥಿರ ಚಿತ್ತವನ್ನು ಆಧರಣೆಯಿಂದ ಹೊಂದಿಕೊಂಡು ರಕ್ಷಣೆ ನಿರೀಕ್ಷೆಯುಳ್ಳವರಾಗಿ ಬದುಕುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟು. ಈ ವಾಕ್ಯ ಓದುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ವಾಕ್ಯ ನನ್ನ ಜೀವಿತವನ್ನು ಬದಲಾಯಿಸುತ್ತದೆ. ಇದು ನನ್ನ ಆಧರಿಸ್ತದೆ, ಇದು ನನ್ನನ್ನು ಸಂತೈಸ್ತದೆ, ಇದು ನನ್ನನ್ನು ಎಚ್ಚರಿಸುತ್ತದೆ. ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವುದಕ್ಕಾಗಿ ನಾನು ಉತ್ತೇಜನ ಪಡಿಸುತ್ತದೆ. ಮತ್ತು ಒಂದು ನಿರೀಕ್ಷೆ ಸಂದೇಶ ಕೊಡ್ತದೆ, ನೀನು ದೇವರೊಂದಿಗೆ ಜೀವಿಸುವವನು ಎಂಬುದಾಗಿ. ಪೌಲನು ಕೊಲೊಸ್ಸೆ ಸಭೆಗೆ ಬರೆಯುವಾಗ 3:12 ಹೀಗೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿತರು, ದೇವರ ದೃಷ್ಟಿಯಲ್ಲಿ ಪ್ರಿಯರಾಗಿದ್ದೀರಿ. ನೀವು ನಾವು ಸಾಮಾನ್ಯ ಜನರಲ್ಲ. ದೇವರ ವಾಕ್ಯ ಹೇಳುವಂಥದ್ದು ನೀವು ದೇವರಿಂದ ಆರಿಸಲ್ಪಟ್ಟವರು. ಆರಿಸಲ್ಪಡುವಿಕೆಯ ಕಾರ್ಯದಲ್ಲಿ ನಾವು ನಮ್ಮ ಬೆಳ್ಳಿ ಕೊಡಲಿಲ್ಲ, ನಮ್ಮ ಬಂಗಾರ ಕೊಡಲಿಲ್ಲ, ನಮ್ಮ ಆಸ್ತಿ ಕೊಡಲಿಲ್ಲ, ನಮ್ಮದು ಅನ್ನುವಂಥದ್ದನ್ನು ಯಾವುದು ಕೊಡಲಿಲ್ಲ. ಬದಲಾಗಿ ದೇವರು ಹೇಳುವಂಥದ್ದು, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನನ್ನ ಪಾಪಗಳು ಕಡು ಕೆಂಪಾಗಿದ್ದರೂ, ಹಿಮದಾಗಿ ಬೆಳ್ಳಗಿದ್ದರೂ ಕೂಡ ದೇವರು ನನಗೊಂದು ಯೇಸುವಿನ ರಕ್ತದ ಮೂಲಕ ಹೊಸ ಬದುಕನ್ನು ದೇವರು ನನಗೆ ಅನುಗ್ರಹಿಸಿಕೊಂಡು ಆ ಬದುಕಿನಲ್ಲಿ ನೀನು ಸಾಗಬೇಕು. ಆ ಬದುಕಿನಲ್ಲೇ ದೇವರ ನಿನ್ನ ಜೊತೆ ಜೊತೆಯಾಗಿ ಬರಬೇಕು. ಮತ್ತೇನು ಬರೆದು ಸುವಾರ್ತೆ 28:20 ಯೇಸು ವಾಗ್ದಾನ ಮಾಡ್ತಾನೆ, ನಾನು ಯುಗದ ಸಮಾಪ್ತಿಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಎಲ್ಲಾ ದಿವಸ ಎಂಬುದಾಗಿ ಹೇಳುವಾಗ ಕಷ್ಟದ ಸಮಯ, ಸಂತೋಷದ ಸಮಯ, ಸಂಭ್ರಮದ ಸಮಯ, ಕೊರತೆ ದಿವಸ, ಇಕ್ಕಟ್ಟುಗಳ ದಿವಸ, ಅನಾರೋಗ್ಯದ ದಿವಸ, ಎಲ್ಲಾ ದಿವಸಗಳು ದೇವರು ನನ್ನ ಜೊತೆ ಬರುವಂತ ದೇವರು. ಕಷ್ಟ ಕಾಲದಲ್ಲಿ ಮೊರೆ ಇಡುವಾಗ ಅದನ್ನು ಸದುತ್ತರ ಕೊಡುವಂತ ದೇವರು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುವಂತ ದೇವರು. ಆ ದೇವರು ನಮ್ಮ ದೇವರು. ಹಾಗಾದ್ರೆ ಈ ವರ್ಷದಲ್ಲಿ ದೇವರು ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಮಗನೇ, ನೀನು ಆರಿಸಲ್ಪಟ್ಟವನೆಂಬುದನ್ನು ಮರಿಬೇಡ. ನಿನ್ನ ನಿನ್ನ ಜೀವಿತನು ಪ್ರತಿಷ್ಠೆ ಮಾಡಿಕೊಂಡಿದ್ದೆ ಎಂಬುವಂತ ಸಂಗತಿ ನೀನು ಮರಿಬೇಡ. ನೀನು ನಿನ್ನ ಜೀವನದಲ್ಲಿ ದೈವ ಸಿದ್ಧಾಂತಗಳಿರಬೇಕು. ನಿನ್ನ ಜೀವನದಲ್ಲಿ ದೇವರ ಸಂಗತಿಗಳಲ್ಲಿ, ನಿನ್ನ ಮಾತಿನಲ್ಲಿ, ನಿನ್ನ ನೋಟದಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಕ್ರಿಯೆಗಳಲ್ಲಿ, ನಿನ್ನ ಆಲೋಚನೆಗಳಲ್ಲಿ, ನಿನ್ನ ನಿರ್ಧಾರಗಳಲ್ಲಿ ಕಂಡು ಬರಬೇಕದು. ನಾನು ಕ್ರಿಸ್ತನಿಗೆ ನಾನು ಸಂಬಂಧಪಟ್ಟವನೆಂಬುದಾಗಿ. ಇದೆಲ್ಲ ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ದಿನೇ ದಿನೇ ಬೆಳೆಯುವಾಗ. ಪೌಲನು ಕೊರೆಸ್ಸೆ ಸಭೆಗೆ ಹೇಳುವಾಗ ಹೇಳ್ತಾನಲ್ಲ, ನೀವು ದಿನೇ ದಿನೇ ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ಬೆಳೆಯಬೇಕು ಎಂಬುದಾಗಿ. ಆತನು ಅವನು ಎಲ್ಲಾ ಸಭೆಗಳಿಗೆ ತಿಳಿಸುವಂತ ಮಾತು, ಒಂದು ಮಾತು ಯಾವಾಗಲೂ ಇರ್ತಾ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯೇಸುವನ್ನೇ ಧರಿಸಿಕೊಳ್ಳಿರಿ ಎಂಬುದಾಗಿ. ಯೇಸುವನ್ನು ಧರಿಸಿಕೊಂಡಾಗ ನನ್ನ ಜೀವಿತ ಏನಾಗ್ತದೆ ಅಂತ ಹೇಳುವಾಗ, ನನ್ನ ಜೀವನ ಅದು ಯೋಗ್ಯವಾಗಿರ್ತದೆ, ಮಾನ್ಯವಾಗಿರ್ತದೆ, ಮನೋಹರವಾಗಿರ್ತದೆ, ಪ್ರೀತಿಕರವಾಗಿರ್ತದೆ. ಪೌಲನು ಫಿಲಿಪ್ಪಿ ಸಭೆಗೆ ಹೇಳುವ 4 ಅಧ್ಯಾಯದಲ್ಲಿ
ನೀವು ಹಾಗೆ ಮಾಡುವುದಾದರೆ ದೇವರ ವಾಕ್ಯ ಹೇಳ್ತದೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಬರುತ್ತಾನೆ. ಇದ್ಯಾವುದು ನನ್ನ ಕಲ್ಪನೆಯ ಮಾತುಗಳಲ್ಲ, ವಾಕ್ಚಾತುರ್ಯದಿಂದ ಹೇಳುವಂತ ಸಂಗತಿಗಳು ಅಲ್ಲ, ಸತ್ಯವಾಗಿರುವಂತ ಸಂಗತಿಗಳು, ಜೀವ ಕೊಡುವಂತ ಸಂಗತಿಗಳು, ಸತ್ತವನನ್ನು ಬದುಕಿಸುವಂತ ಸಂಗತಿಗಳಿವೆಲ್ಲ. ಯೇಸು ತನ್ನ ಜೀವಮಾನ ಕಾಲವೆಲ್ಲ ಅನೇಕ ಅತಿಶಯವಾದ ಕಾರ್ಯಗಳನ್ನು ಯೇಸು ಮಾಡ್ತಾ ಇದ್ದ. ಆತನು ನೋಡುವಾಗಲೇ, ಕರೆಯುವಾಗಲೇ, ಮುಟ್ಟುವಾಗಲೇ ಅದ್ಭುತಗಳಾಗ್ತಾ ಇತ್ತು. ಹೌದಲ್ಲವಾ? ಕುಷ್ಠರೋಗಿ ಬರ್ತನೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನೀನು ನನ್ನನ್ನು ಸ್ವಸ್ಥ ಮಾಡಬಲ್ಲೆ. ನಿನಗೆ ಮನಸ್ಸಿದ್ದರೆ ಯೇಸು ಕೊಟ್ಟಂತ ಬೈವಚನ, ನಿನ್ನ ನಂಬಿಕೆ ನೀನು ಸ್ವಸ್ಥ ಮಾಡಿದ್ದು. ಆ ಯೇಸು ನಮ್ಮ ಯೇಸು, ಆ ಯೇಸು ನನಗೆ ಜೀವ ಕೊಟ್ಟಂತ ಯೇಸು. ಹಾಗಾದ್ರೆ ಆತನ ಸಾರೂಪ್ಯದಲ್ಲಿ ನಾವು ಬೆಳಿಬೇಕಲ್ವಾ? ಆತನ ಗುಣ ಲಕ್ಷಣಗಳು ನನ್ನ ಬದುಕಿನಲ್ಲಿ ಇರಬೇಕಲ್ವಾ? ಆಗ ಮಾತ್ರ ನಾನು ಮಾಡುವಂತ ಆರಾಧನೆ, ನಾನು ಕೊಡುವಂತ ಕಾಣಿಕೆ, ದೈವ ಸನ್ನಿಧಾನದಲ್ಲಿ ಕಳೆಯುವಂತ ಸಮಯ ಅದು ಸಾರ್ಥಕವಾಗ್ತದೆ. ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥವಾಗ್ತದೆ. ಸತ್ಯವದೇ ಇದ್ರೆ ತೆಗೆದು ಇಟ್ಕೊಳ್ಳಿ. ಪೌಲನ ಕೊಲೆಸ ಸಭೆಗೆ ಬರೆದ ಪತ್ರಿಕೆ 3:12-17 ಏನು ಬರೆದಿದೆ ಅದನ್ನೇ ಈಗ ನಾವು ದೇವರಾತ್ಮನ ಸಹಾಯದ ಮೂಲಕ ನಾವು ಧ್ಯಾನ ಮಾಡಲಿದ್ದೇವೆ. ಪೌಲನ ಕೊಲೆಸ ಸಭೆಗೆ ಬರೆದ ಪತ್ರಿಕೆ 3:12-17 ಏನ್ ಬರೆದಿದೆ ಅದನ್ನೇ ಈಗ ನಾವು ಧ್ಯಾನ ಮಾಡುವುದು. ಅದನ್ನು ಬಿಟ್ಟು ನಾವು ಬೇರೆ ಲೋಕದ ವಿಷಯ, ಲೋಕದ ಸಂಗತಿಗಳ ಕುರಿತು ನಾನು ಹೇಳುವುದಕ್ಕಾಗಲಿ, ನೀವು ಕೇಳುವುದಕ್ಕಾಗಲಿ ನಾನು ಬಂದವನು ಅಲ್ಲ, ನೀವು ಬಂದವರು ಅಲ್ಲ. ಅದನ್ನು ಮಾತಾಡ್ತಾ ಹೋದರೆ ಪ್ರಯೋಜನವೂ ಇಲ್ಲ. ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈಗ ಪ್ರಾರಂಭದಲ್ಲಿ ಹೇಳಿದ್ರೆ ಹೀಗಿರಲಾಗಿ, ನೀವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿತರು, ದೇವರ ದೃಷ್ಟಿಯಲ್ಲಿ ಪ್ರಿಯರಾಗಿರುವುದರಿಂದ ದೇವರ ಗುಣ ಲಕ್ಷಣ ನಿನ್ನ ಬದುಕಿನಲ್ಲಿರಬೇಕು. ಹಾಗಾದ್ರೆ ನನ್ನ ಪ್ರಿಯ ಸಹೋದರ, ನನ್ನ ಸಹೋದರಿ, ಆ ಗುಣ ಲಕ್ಷಣಗಳಾದರೂ ಏನು? ಕನಿಕರ, ದಯೆ, ದೀನ ಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಯಾಕಂದ್ರೆ ನಾವು ದೇವರ ಮಕ್ಕಳು ಅಂತ ನಾವು ಹೇಳ್ತೀವಿ. ನಾವು ದೈವ ಜನಾಂಗ ಅಂತ ನಾವು ಹೇಳ್ತೇವೆ. ನಾವು ಹಾಗಾದ್ರೆ ದೇವರಲ್ಲಿರುವಂತ ಗುಣ ಲಕ್ಷಣ ನನ್ನ ಜೀವನದಲ್ಲಿ ಇರಬೇಕು. ದಾವಿದನು ಕೂಡ ಬರೆಯುತ್ತಾನೆ 16:8 ಆ ದೇವರ ಗುಣ ಲಕ್ಷಣಗಳು ಅಂದ್ರೆ ಏನು ಅಂತ ಬರೀತಾನೆ. ಇಲ್ಲಿ ಪೌಲನು ಕೂಡ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾನೆ. ದೇವರ ಗುಣ ಲಕ್ಷಣಗಳು ಏನಂತ ಹೇಳಿದ್ರೆ, ದೇವರು ಅಂದಮೇಲೆ ಆತನಿಗೆ ತನ್ನದೇ ಆದಂತ ಗುಣ ಲಕ್ಷಣಗಳು ಇರ್ತದೆ. ದೇವರ ಮಕ್ಕಳು ಅಂದಮೇಲೆ ಯೇಸುವಿನ ರಕ್ತದಲ್ಲಿ ನಮ್ಮ ಪಾಪಗಳನ್ನು ತೊಳೆದುಕೊಂಡ ಮೇಲೆ ನನ್ನ ದೇವರಿಗೆ ಸಂಬಂಧಪಟ್ಟವನು ನಾನು. ನಾನು ದೇವರಿಗಾಗಿ ನನ್ನ ಬದುಕುವನು ನಾನು. ನನ್ನ ಕ್ರಿಸ್ತನಿಗಾಗಿ, ಸುವಾರ್ತೆಗಾಗಿ ನನ್ನ ಬದುಕುವನು ನಾನು. ನನ್ನ ಜೀವಮಾನವೆಲ್ಲ ದೇವರು ನನ್ನನ್ನು ಹಾಗೆ ಬೇಗಿಸಿಕೊಂಡ. ರೇಡಿಯೋದಲ್ಲಿ ಮಾತನಾಡುವಾಗಲೂ ದೇವರು ನನ್ನನ್ನು ಹಾಗೆ ಬೇಗಿಸಿಕೊಂಡ. ಟಿವಿ ಪ್ರೋಗ್ರಾಂ ಕೊಡುವಾಗಲೂ ದೇವರು ನನ್ನನ್ನು ಹಾಗೆ ಬೇಗಿಸಿಕೊಂಡ. ಹೆಚ್ಚು ಕಡಿಮೆ 40 ದೇವರು ಆ ಕ್ರಿಸ್ತನ ಆ ದ್ರಾಕ್ಷಿ ತೋಟದಲ್ಲಿ ದೇವರು ನನ್ನನ್ನು ಕೂಲಿ ಕೆಲಸಕ್ಕೆ ಕರೆದ. ಅಷ್ಟೇ, ನನ್ನನ್ನು ಕೂಲಿ ಕೆಲಸಕ್ಕೆ ಕರೆದ. ಆಳು ಅಂಬಲಿಗೆ ಯೋಗ್ಯನಷ್ಟೇ, ಆಳು ಅಂಬಲಿಗೆ ಯೋಗ್ಯನಷ್ಟೇ. ಈಗ ನಮ್ಮ ಮುಂದೆ ಸಾಗ್ತಾ ಇದ್ದೇವೆ. ದೇವರ ಗುಣ ಲಕ್ಷಣ ಏನು ಅಂತ ನಾವು ತಿಳ್ಕೊಂಡಿದ್ದೇವೆ. ಈಗ ಇನ್ನು ಮುಂದೆ ಸ್ವಲ್ಪ ಆಳವಾಗಿ ನಾವು ತಿಳ್ಕೊಳ್ಳಲಿದ್ದೇವೆ.
ಹದಿಮೂರನೇ ವಚನ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಇದು ದೈವ ಸಿದ್ಧಾಂತ, ಇದು ದೈವ ಸ್ವಭಾವ. ಇದು ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸತ್ಯವಿದೆ, ಕಾರಣವಿದ್ದರೂ ಕ್ಷಮಿಸು. ಮತ್ತೊಬ್ಬರನ್ನು ಕ್ಷಮಿಸುವಂತ ಸ್ವಭಾವ ನನ್ನ ಜೀವನದಲ್ಲಿ ಎಲ್ಲದಕ್ಕೂ ನನಗೆ ಯೇಸುನೇ ನನಗೆ ಮಾದರಿ. ಉದಾಹರಣೆಗೆ ಯೇಸು ಕ್ಷಮಿಸುವಂತ ವಿಷಯದಲ್ಲಿ ಒಂದು ಅದ್ಭುತವಾದ ಸಂದೇಶಗಳನ್ನು ಜನ ಸಮೂಹಕ್ಕೆ ಶಿಷ್ಯರಿಗೆ ಅದನ್ನು ಕೊಡ್ತಾನೆ ಬರ್ತಾ ಇದ್ದ. ಆದ್ರೆ ಒಂದು ಹಂತ ಬರುವಾಗ ಅವನ ಜೀವನದಲ್ಲಿ ಒಂದು ಪರೀಕ್ಷೆ ಎದುರಾಗ್ತದೆ. ಶಿಲುಬೆ ಮೇಲೆ ತೂ ಬರ್ತಾ ಇದ್ದಾನೆ, ಜನರು ಹಾಸ್ಯ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ಬಂದಾಗೆ ವರ್ತಿಸ್ತಾ ಇದ್ದಾರೆ. ಆದ್ರೆ ಯೇಸುವಿನ ಪ್ರತಿಕ್ರಿಯೆ ಏನು? ಅಂತ ಸಮಯದಲ್ಲಿ ಯೇಸುವಿನ ಪ್ರತಿಕ್ರಿಯೆ ಏನು ಎಂಬುದಾಗಿ ನಾವು ನೋಡುವಾಗ ತಂದೆಯೇ ಅವ್ರೇನ್ ಮಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ. ಏನ್ ಮಾಡಿ ನೀನು ಅವ್ರನ್ನ ಕ್ಷಮಿಸ್ಬಿಡಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕೇವಲ ಬೋಧಕನಾಗಿರಲಿಲ್ಲ, ಸಾಧಕನಾಗಿದ್ದ. ಹೇಳಿದಂತೆ ಆತನು ನಡ್ಕೊಳ್ತಾ ಇದ್ದ. ತನ್ನ ವಿಷಯದಲ್ಲಿ ಯಾರು ಅಪಕಾರ ಮಾಡ್ತಾರೆ ಅವರಿಗೆ ಉಪಕಾರ ಮಾಡಬೇಕೆಂಬುದು ದೈವ ಸಿದ್ಧಾಂತವಾದದ್ದರಿಂದ ಆ ಕೊನೆ ಗಳಿಗೆಯಲ್ಲಿ ಕೂಡ ಆ ಜನರಿಗಾಗಿ ಆತನು ತಂದೆ ಬಳಿಗೆಲ್ಲಿ ಬಂದು ಅದನ್ನು ಕೇಳ್ತಾ ಇದ್ದಾನೆ, ತಂದೆಯೇ ಅವ್ರು ಏನ್ ಮಾಡ್ತಿದ್ರು ಅವರಿಗೆ ಗೊತ್ತಿಲ್ಲ, ಅವರು ನೀನು ಕ್ಷಮಿಸು ಎಂಬುದಾಗಿ. ಮುಂದೆ ಹೋಗೋಣವಾ? ಮುಂದೆ ನೋಡಿ ಏನಿದೆ, 14ನೇ ವಚನಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿಯನ್ನು ನಾವು ಧರಿಸಿಕೊಳ್ಬೇಕು. ಪ್ರೀತಿ ಅಪೊಸ್ತಲನ ಪೌಲನು ಕೊರಿಂಥ ಸಭೆಗೆ ಬರೆಯುವ ಮೊದಲನೇ ಪತ್ರಿಕೆ 13ನೇದಲ್ಲಿ ಪ್ರೀತಿಯ ಶ್ರೇಷ್ಠತೆ ಕುರಿತು ಬರೀತಾನೆ. ಅದ್ಭುತವಾದ ಸಂದೇಶ ಅದು. ಎಲ್ಲವನ್ನು ಹೇಳಿ ಮುಗಿಸಿದಾದ್ಮೇಲೆ 14ನೇ ಅಧ್ಯಾಯಕ್ಕೆ ಬರುವಾಗ ಒಂದು ಮಾತಿಂದ ಪ್ರಾರಂಭ ಮಾಡ್ತಾನೆ ಅಂತ ಹೇಳಿದ್ರೆ, ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಇದನ್ನು ನೀವು ಕೇಳುವುದು ಮಾತ್ರವಲ್ಲ, ಇದು ನಿಮ್ಮ ಜೀವನ ಕಾರ್ಯ ರೂಪದಲ್ಲಿ ಎದ್ದು ಕಾಣಬೇಕಾದ್ರೆ ನೀವು ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ದೇವರ ಪ್ರೀತಿ ಏನು ಅಂತ, ಆ ದೇವರ ಪ್ರೀತಿಯ ಶ್ರೇಷ್ಠತೆ, ಅದರ ಆಳ ಉದ್ದ ಅಗಲ ಎತ್ತರ ಅದ್ಭುತವಾದದ್ದು. ಯಾವಾಗ ನಾವು ಕ್ರಿಸ್ತನೊಂದಿಗೆ ನಾವು ಸಾಕ್ತೇವೆ ಆಗ ನಾವು ಪ್ರೀತಿಲಿ ನಾವು ನೆಲೆಗೊಂಡಿರ್ತೇವೆ. ಅದರ ಮೂಲಕ ದೇವರಿಗೆ ಮಹಿಮೆಯಾಗ್ತದೆ. ನಾನು ಮುಂದೆ ಹೋಗ್ತಾ ಇದ್ದೇನೆ. ಈಗ 15ನೇ ವಚನಕ್ಕೆ ನಾನು ಹೋಗ್ತಾ ಇದ್ದೇನೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನರಂತಿದ್ದು ತೀರ್ಪು ಹೇಳಲಿ. ಈ ಮಾತಿನ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ದೇವರು ಕೊಡುವಂತ ಸಮಾಧಾನ ನನಗೆ ಇರ್ಬೇಕು. ನನಗೆ ಕ್ಷಮಿಸಿ, ಯೆಶಾಯ ಪ್ರವಾದಿನ ಗ್ರಂಥ 54ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟಿವೆ. ಪ್ರವಾದಿಯಾದ ಯೆಶಾಯನ ಮೂಲಕ ದೇವರ ಆತ್ಮನ ಅವನಿಗೆ ತಿಳಿಸಿಕೊಟ್ಟಂತ ಒಂದು ಸಂದೇಶ ಏನಂತ ಹೇಳಿದ್ರೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು. ಆದರೆ ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುದು, ನನ್ನ ಸಮಾಧಾನದ ಒಪ್ಪಂದವು ಕದಲದು ಎಂದು ನಿಮ್ಮನ್ನು ಕರುಣಿಸುವ ಯೆಹೋವನು ನಂಬುತ್ತಾನೆ ಎಂಬುದ ವಾಗ್ದಾನ ದೇವರು ತನ್ನ ಆಡಿಸಿಕೊಂಡ ಪ್ರಜೆಗಳಿಗೆ ಅದನ್ನು ಕೊಡ್ತಾನೆ. ನನ್ನ ಕೃಪೆ, ನನ್ನ ಸಮಾಧಾನ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ನನ್ನ ಒಂದು ಕಿರು ಮಾತಿದೆ ಏನಂತ ಹೇಳಿದ್ರೆ, ನೀವು ಅನೇಕ ವಿಷಯಗಳನ್ನು ನೀನು ಪ್ರಾರ್ಥನೆ ಮಾಡ್ತೀರಿ,
ಬಹಳ ಸಂತೋಷ. ಆದರೆ ಪ್ರಾರ್ಥನೆಯಲ್ಲಿ ಈ ಮಾತನ್ನು ಸೇರಿಸ್ಕೊಳ್ರಿ, ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಒಂದು ವೇಳೆ ಅದು ಪರಿಪೂರ್ಣವಾಗ್ತದೆ. ನಿಮ್ಮ ಪ್ರಾರ್ಥನೆ ಏನಂದ್ರೆ, ದೇವ್ರೆ ನನ್ನ ಜೀವನದಲ್ಲಿ ನಿನ್ನ ಕೃಪೆನ ನಿನ್ನ ಸಮಾಧಾನನ ಮರಿ ಮಾಡಬೇಡ, ನನ್ನ ಜೀವನದಲ್ಲಿ ನಿನ್ನ ಕೃಪೆ ಬೇಕು ದೇವ, ನನ್ನ ಬಾಳು ಬದುಕಿನಲ್ಲಿ ನಿನ್ನ ಕೃಪೆ ನನಗೆ ಬೇಕು ದೇವ. ಪೌಲನಿಗೆ ಹೇಳಿದಂತ ಮಾತು, ನನ್ನ ಕೃಪೆ ನಿನಗೆ ಸಾಕು ಅಷ್ಟೇ. ದಾವಿದನು ಬರ್ತಾನೆ 103 ಕೀರ್ತನೆ 11 ವಚನದಲ್ಲಿ, ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಬಾಯಿ ಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಮತ್ತೆ ಹೇಳ್ತೇನೆ, ಇದು ನನ್ನ ಮಾತಲ್ಲ, ಇದು ನಿಮ್ಮ ಮಾತು ಅಲ್ಲ, ದೇವರ ಮಾತು. ಅದಕ್ಕೆ ಯೇಸು ಹೇಳಿದ್ದು ಮತ್ತಾಯ 24:35, ಭೂಮಿ ಆಕಾಶ ಅಳಿದು ಹೋಗ್ತದೆ, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ. ಅಂಚೆ ಅಂಚೆ ಬದಲಾಗುವುದೇ ಇಲ್ಲ. ನಾನೇನು ಹೇಳಿದ್ದೀನಿ ಹಾಗೆ ಆಗ್ತದೆ. ಯೇಸು ನಮ್ಮ ಜೊತೆ ಬರ್ತೀನಿ ಅಂದಮೇಲೆ, ದೇವರು ನನ್ನ ಜೊತೆ ಬರ್ತೀನಿ ಅಂದಮೇಲೆ ಬಂದೇ ಬರ್ತಾನೆ. ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಪರಿಸ್ಥಿತಿಗಳ ಮಧ್ಯದಲ್ಲಿ, ಸನ್ನಿವೇಶಗಳ ಮಧ್ಯದಲ್ಲಿ ದೇವ್ರ ನನ್ನ ಜೊತೆ ಬರ್ತಾನೆ ಇರ್ತಾನೆ, ಬರ್ತಾನೆ ಇರ್ತಾನೆ. ಕೀರ್ತನೆಗಾರನ್ ಹೇಳ್ತಾನಲ್ಲ 121 ಕೀರ್ತನೆ 5 ವಚನದಲ್ಲಿ, ನಿನ್ನನ್ನು ಕಾಯುವ ಯೆಹೋವನೇ, ನಿನ್ನ ಬಲಗಡೆ ನೆರಳಿನಂತೆ ನಿಂತಿರುವಾದನು ಯೆಹೋವನೇ. ಆ ದೇವರು ನಮ್ಮ ಬಲಗಡೆ ನೆರಳನಾಗಿ ಇರುವಂತ ದೇವರು. ನನ್ನ ಕಷ್ಟ, ನನ್ನ ಸಂಕಷ್ಟ, ನನ್ನ ವೇದನೆ, ನನ್ನ ಬಾಧೆ, ನನ್ನ ಪ್ರಶ್ನೆ, ನನ್ನ ಹೋರಾಟ ಎಲ್ಲ ದೇವರಿಗೆ ಗೊತ್ತಾಗ್ತದೆ. ಯಾಕೆ ಗೊತ್ತಾಗ್ತದೆ? ಆತನು ನನ್ನ ಸೃಷ್ಟಿಕರ್ತ, ಆತನ ನಮ್ಮ ಸೃಷ್ಟಿಕರ್ತನಾಗಿರುವುದರಿಂದ ಆತನಲ್ಲಿ ನಿಮ್ಮ ಕುರಿತು ನನ್ನ ಕುರಿತು ಸರಿಯಾದಂತ ಮಾಹಿತಿ ಇದೆ. ನನ್ನ ಕಷ್ಟ ಏನು ದೇವರಿಗೆ ಗೊತ್ತದಮ್ಮ, ನನ್ನ ಪರಿಸ್ಥಿತಿಗಳೇನು ನನಗೆ ಗೊತ್ತದೆ. ಜೊತೆಯಾಗಿ ಬರ್ತಾನೆ ದೇವರು. ಸತ್ಯವೇದದಲ್ಲಿ ಇಡೀ ಸತ್ಯವೇನ ಓದುವಾಗ ದೇವರು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ್ದಾನೆ. ಆದಿಕಾಂಡ 39 ಬರ್ಕೊಳ್ರಿ, ಆದಿಕಾಂಡ 39 ಅಧ್ಯಾಯ 2 ವಚನ, 21 ವಚನ, 23 ವಚನ. ಯೇಸು ನನ್ನ ದೇವರು ಯೋಸೇಫನ್ ಹೇಳ್ತಾನೆ, ನಾನು ನಿನ್ನ ಸಂಗಡ ಬರ್ತೀನಿ ಅಂತ. ನೀನೆಲ್ಲ ಪರಿಸ್ಥಿತಿಗಳಿಂದ ನಾನು ನಿನ್ನ ಜೊತೆ ಬರ್ತೀನಿ. ಈ ದೇಶದ ಇದ್ರು ಸರಿನೇ, ಐಗುಪ್ತ ದೇಶಕ್ಕೆ ಹೋದ್ರೂ ಸರಿನೇ, ನಾನು ನಿನ್ನ ಜೊತೆ ಬರ್ತೀನಿ. ವಿಮೋಚನ ಕಾಂಡ 3 ಅಧ್ಯಾಯ, ಜೀಸಸ್ 12 ವಚನ, ಅದೇ ದೇವರು ಮೋಶೆಗೆ ವಾಗ್ದಾನ ಮಾಡ್ತಾನೆ, ನಾನು ನಿನ್ನ ಜೊತೆ ಬರ್ತೀನಿ, ಚಿಂತೆ ಮಾಡಬೇಡ. ನಾನು ತೊದಲು ತುಟಿಯವನು, ನಾನು ನನಗೆ ಗೊತ್ತದೆ. ನಿನ್ನಂತ ಅಯೋಗ್ಯನೇ ನನಗೆ ಬೇಕಾಗಿರೋದು, ನಿನ್ನಂತ ಬರೀ ಪಾತ್ರನೇ ನನಗೆ ಬೇಕಾಗಿರುವುದು. ನಾನು ನಿನ್ನನ್ನು ಯೋಗ್ಯನನ್ನಾಗಿ ಮಾಡಬಲ್ಲೆ, ನಾನು ನಿನ್ನನ್ನು ನನ್ನ ಜನಾಂಗಕ್ಕೆ ದಳಪತಿಯನ್ನಾಗಿ ಮಾಡಬಲ್ಲೆನು. ನಾನು ಪ್ರಿಯ ದೇವಜ ಮೋಶೆ, ಇವನು ಒಬ್ಬ ಸಣ್ಣ ಫೇಸ್ಲೇ ಗುಲಾಮನ ಮಗನಿಯವನು. ಇಂಥವನ ದೇವರು ತನ್ನ ಜನಾಂಗ ಐಗುಪ್ತ ದೇಶದಿಂದ ಕಾನಾ ದೇಶದ ಕಡೆಗೆ ಸಾಗುವಾಗ ದೇವರು ಅವನನ್ನು ದಳಪತಿಯನ್ನಾಗಿ ಮಾಡ್ತಾನೆ. ಅವನ ಪ್ರಯಾಣದಲ್ಲಿ ದೇವರು ಹೇಳ್ತಾರೆ, ಮೋಶೆ ಹೆದರ್ಬೇಡ, ಹೆದರ್ಬೇಡ. ವಿಮೋಚನ ಕಾಂಡ ಪುಸ್ತಕ 21 ಅಧ್ಯಾಯ 22
ಕ್ಷಮಿಸಿ, 13:21-22 ಇಸ್ರಾಯೇಲರ ಪ್ರಯಾಣದಲ್ಲಿ ಹಗಲಿನಲ್ಲಿ ಮೇಘದಲ್ಲಿ ಬಂದ ದೇವರು, ರಾತ್ರಿ ಸಮಯದಲ್ಲಿ ಅಗ್ನಿ ಸ್ತಂಭದಲ್ಲಿ ತಪ್ಪದೆ ಬರ್ತಾ ಇದ್ದ ಆ ದೇವರು ನಮ್ಮ ದೇವರು. ಆ ದೇವರಿ ಮುಂಚಾನೆ ನಾನು ಏನ್ ಹೇಳ್ಕೊಡ್ತಾನೆ ಅಂತ ಹೇಳಿದ್ರೆ, ನನ್ನ ಸಾರೂಪ್ಯದಲ್ಲಿ ನೀನು ಬೆಳಿ ಎಂಬುದಾಗಿ, ನನ್ನನ್ನು ನೀನು ಧರಿಸಿಕೋ, ನಾನು ನಿನ್ನ ಜೀವಮಾನದಲ್ಲಿ ನನ್ನ ನೀನು ಎದುರಿಗಿಟ್ಟುಕೋ, ನಾನು ನಿನ್ನ ನಡೆಸ್ತೇನೆ. ಸಮುದ್ರ ಆದ್ರೂ ಅಡ್ಡ ಬರಲಿ, ಯೋರ್ಧನ್ ಹೊಳೆ ಆದ್ರೂ ಅಡ್ಡ ಬರಲಿ, ಗಿಲ್ಗಾಲ ಆದ್ರೆ ಬಡ್ಡಿ ಬರಲಿ, ಎಬ್ಬೂಸಿ ಆದ್ರೂ ಬರಲಿ, ನಿನ್ ಮುಂದೆ ನಿಲ್ಲೋದಿಲ್ಲ ಅವರು. ಯಾಕೆ? ನಾನು ನಿನ್ ಜೊತೆ ಇದ್ದೀನಿ. ಯಾಕೆ? ನಾನೇ ನಿನ್ ಜೊತೆ ಬರ್ತೀನಿ. 2 ಸಮುವೇಲ ಪುಸ್ತಕ, ಜೀಸಸ್ ಐದನೇ ಅಧ್ಯಾಯ 10 ಇಲ್ಲಿ ದಾವಿದನ ಕುರಿತು ಬರಿತಾ ಇದೆ ಸತ್ಯವೇದ. ದೇವರು ಹೇಳಿದ್ದೇನೆ ಅಂತ ಹೇಳಿದ್ರೆ, ನಿನ್ ಜೊತೆ ನಾನು ಬರ್ತೇನೆ. ಅವನು ಯಾಕೆ ಉದ್ಧಾರ ಅಂತ ಹೇಳಿದ್ರೆ, ಸೇನಾಧೀಶ್ವರದ ಯಹೋವನು ದಾವಿದನ ಸಂಗಡ ಬರ್ತಾ ಇದ್ದ. ಅದಕ್ಕೆ ಅವನು ಮಾಡಿದಂತ 66 ಒಂದು ಯುದ್ಧದಲ್ಲೂ ಕೂಡ ಅವನು ಸೋಲಿಲ್ಲ. ಯಾಕೆಂದ್ರೆ ದೇವರ ಅವನಿಗೆ ಜಯ ಧ್ವಜವಾಗಿದ್ದ. ಅದಕ್ಕೆ ದಾವಿದನ ಹೇಗೆ ಹೇಳ್ತಾನೆ, 16:8 ಆ ದೇವರನ್ನು ನಾನು ಯಾವಾಗಲೂ ನಾನು ಎದುರುಗಿಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನಾನು ಯಾಕೆ ಕದಲೋದಿಲ್ಲ ಅಂತ ಹೇಳಿದ್ರೆ, ಕದಲದಂತ ದೇವರನ್ನು ನನ್ನ ಬದುಕಿದಲ್ಲಿ ನಾನು ಎದುರುಗಿಟ್ಟುಕೊಂಡಿದ್ದೇನೆ, ಆತನಿಗೆ ವಿಧೇಯನಾಗ್ತಾ ಇದ್ದೇನೆ, ಆತನ ಅನುಸರಿಸ್ತಾ ಇದ್ದೇನೆ, ಆತನ ಹಿಂದೆ ಹೋಗ್ತಾ ಇದ್ದೇನೆ, ಹಸಿರು ಗಾವಲಿಯಲ್ಲಿ ಇನ್ನು ನಡೆಸ್ತಾನೆ. ನನ್ನ ಪ್ರಿಯ ದೇವ ಜನರೇ, ಅದೇ ದೇವರು ಹಿಂದೆ ಯೆಹೋಶುವನಿಗೆ ಹೇಳಿದ್ದ 5:5 ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ನಾನು ಬರ್ತೇನೆ. ನಾನು ಅಂದ್ರೆ ನಾನು ಮೋಶೆಗೆ ಮಾತ್ರ ದೇವರಲ್ಲ, ನಿನಗೂ ನಾನೇ ದೇವರು. ಮುಂದೆ ಹೋಗೋಣವ? ಈಗ ಕೊಲೆಸು ಸಭೆಗೆ ಬನ್ನಿ. 14 ಬರ್ತಾ ಇದ್ದೇನೆ ನಾನು. ಅದಕ್ಕೆ ಮುಂಚೆ ಓಕೆ, ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ರಿಂದ 15 ಓದ್ತಾ ಇದ್ದೀನಿ ನಾನು. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಬಿಟ್ಟಿರಿ. ಇದರಂದ್ರೆ ಕೃತಜ್ಞತೆಯುಳ್ಳವರಾಗಿರ್ರಿ. ದೇವರು ಮಾಡಿದ ಉಪಕಾರನ ಮರಿಬೇಡ್ರಿ. ನೀವು ನಿಮ್ಮ ಜೀವನದಲ್ಲಿ ದೇವರು ಏನು ಮಾಡ್ತಾನೆ ಮಾಡಿದ್ದಾನೆ ಮರಿಬೇಡ್ರಿ. ನೀವು ನನ್ನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಟೈಮ್ ಚೆನ್ನಾಗಿತ್ತು ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ಬೈಬಲ್ನಲ್ಲಿ ಅದೃಷ್ಟ ಚೆನ್ನಾಗಿತ್ತು, ಟೈಮ್ ಚೆನ್ನಾಗಿತ್ತು ಬೈಬಲ್ನಲ್ಲಿ ಎಲ್ಲಿ ಬರ್ದಿಲ್ಲ. ಇದು ಮಾನವನ ಕಲ್ಪಿತವಾದಂತ ಸಂಗತಿಗಳಿವೆಲ್ಲ, ಲೋಕದ ಸಂಗತಿಗಳಿವೆಲ್ಲ. ಕ್ರಿಸ್ತನವಾಗಿ 14 ನಾನು ಬರ್ತಾ ಇದ್ದೇನೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಈ ಮಾತಿನ ಅರ್ಥ ದಯಮಾಡಿ ಕೇಳಿಸ್ಕೊಳ್ಳಿ. ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಇರಬೇಕು. ಪ್ರಕಟಣೆ ಪುಸ್ತಕ, ಜೀಸಸ್ 19:13 ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯ ಒಂದು ಹೆಸರು.
ಯೇಸುವಿಗೆ ಸತ್ಯವಿಧದಲ್ಲಿ ಅನೇಕ ಹೆಸರುಗಳುಂಟು. ಅದರಲ್ಲಿ ಮತ್ತೊಂದು ಅದ್ವಿತೀಯವಾದ ಹೆಸರು ಅಂದ್ರೆ ಹಿಸ್ ನೇಮ್ ಇಸ್ ವರ್ಡ್ ಆಫ್ ಗಾಡ್. ಆತನ ಹೆಸರೇ ದೇವರ ವಾಕ್ಯ. ಈ ವಾಕ್ಯ ನನ್ನ ಬಾಯಲ್ಲಿರುವುದಾದ್ರೆ, ಈ ವಾಕ್ಯ ನನ್ನ ಆಲೋಚನೆ ಇರುವುದಾದ್ರೆ, ಈ ವಾಕ್ಯ ನನ್ನ ಹೃದಯದಲ್ಲಿ ಇರುವುದಾದ್ರೆ ಯೇಸುನೇ ನನ್ನ ಜೊತೆಲಿ ಇದ್ದಾನೆ ಅಂತ ಅರ್ಥ. ಈ ವಾಕ್ಯ ನನ್ನ ಆಧರಿಸ್ತದೆ. ಯೇಸು ನನ್ನೊಂದಿಗೆ ಬರ್ತಾನೆ, ಯೇಸು ನನ್ನನ್ನು ಎಚ್ಚರಿಸ್ತಾನೆ, ಯೇಸು ನನ್ನನ್ನು ತಿದ್ದುತ್ತಾನೆ. ವಾಕ್ಯದಲ್ಲಿ ಬೆಳಿಬೇಕು ನಾವು. ಅದೇ ಪ್ರಕಾರ ಪುಸ್ತಕ 19ನೇ ಅಧ್ಯಾಯದಲ್ಲಿ ಗ್ರಂಥಕರ್ತನ ಯೋಹಾನನ ಬರೀತಾನೆ, 11ನೇ ಈಗ ಪರಲೋಕವು ತೆರೆದಿರುವುದನ್ನು ಕಂಡೆನು, ಬಿಳಿ ಕುದುರೆ ನನಗೆ ಕಾಣಿಸಿತು, ಅದರ ಮೇಲೆ ಕುಳಿತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನೆಂಬ ಹೆಸರು ಬರ್ತಿತ್ತು. ಆತನ ಹೆಸರೇ ನಂಬಿಗಸ್ತನು, ಆತನ ಹೆಸರೇ ಸತ್ಯವಂತನು, ಆತನ ಹೆಸರೇ ದೇವರ ವಾಕ್ಯ, ಆತನ ಹೆಸರೇ ರಾಜಾದಿರಾಜನು. 19ನೇ ಅಧ್ಯಾಯ 16ನೇ ವಚನ. ಆತನ ಹೆಸರೇ ರಾಜಾದಿರಾಜನು. His name is King of Kings, Lord of Lords. ಈ ವಾಕ್ಯ ನನ್ನ ಜೀವನದಲ್ಲಿ ಇದ್ರೆ, ನನ್ನ ಜೀವನ ಪರ್ಯಂತ ನನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತಾ ಹೋಗ್ತೀನಿ. ನನ್ನ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಈ ವಾಕ್ಯ ನಡೆಸ್ತಾ ಹೋಗ್ತದೆ. ನನ್ನ ಪ್ರಿಯ ದೇವಜನ, ಒಂದು ಕಿವಿ ಮಾತು ನಾನು ನಿಮ್ಗೆ ಹೇಳ್ತೇನೆ. ದೇವರು ಕೊಟ್ಟಿರುವ ದಿನವನ್ನು ದೇವರ ವಾಕ್ಯದೊಂದಿಗೆ ಪ್ರಾರಂಭ ಮಾಡ್ರಿ. ದೇವರು ಕೊಟ್ಟಿರುವ ದಿನವನ್ನು ಪ್ರಾರ್ಥನೆಯೊಂದಿಗೆ ನೀವು ಪ್ರಾರಂಭ ಮಾಡ್ರಿ. ಆ ದಿವಸ ನಿಮ್ಮ ಬದುಕಿನಲ್ಲಿ ಶುಭದಾಯಕವಾಗಿರ್ತದೆ, ಆಶೀರ್ವಾದದಾಯಕವಾಗಿರ್ತದೆ, ಫಲದಾಯಕವಾಗಿರ್ತದೆ. ಮುಂದೆ ಹೋಗ್ತಾ ಇದ್ದೀನಿ, ಈಗ 17ನೇ ವಚನಕ್ಕೆ ಹೋಗ್ತಾ ಇದ್ದೀನಿ ನಾನೀಗ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ನೀವೇನೇ ಮಾಡಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ, ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಮುಂಚಿತವಾಗಿ, ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂಚಿತವಾಗಿ, ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ, ಹೋಗುವ ಸ್ಥಳಗಳಿಗೆ ಮುಂಚಿತವಾಗಿ ನನ್ನದೊಂದು ಸಿದ್ಧಾಂತ ಇರಬೇಕು. ನಾನು ಹೋಗುವುದು, ಮಾಡುವುದು, ತೆಗೆದುಕೊಳ್ಳುವ ತೀರ್ಮಾನ ದೇವರ ಮುಂದೆ ಯೋಗ್ಯವಾಗಿದೆಯಾ? ಇದು ದೇವರ ಮುಂದೆ ಯೋಗ್ಯವಾಗಿದೆಯಾ? ಇದರ ಮೂಲಕ ದೇವರಿಗೆ ಮಹಿಮೆ ಆಗ್ತದ? ಇದರ ಮೂಲಕ ನನಗೆ ಆಶೀರ್ವಾದವಾಗ್ತದ? ಮಾಡಿದ್ಮೇಲೆ ಹೇಳೋದಲ್ಲ, ತೀರ್ಮಾನ ತೆಗೆದುಕೊಂಡಿದ್ದಾದ್ಮೇಲೆ ಮಾಡೋದಲ್ಲ. ಎಷ್ಟೋ ಜನ ಮಾಡ್ತಾರೆ, ಸೋತೋಗ್ತಾರೆ, ಬಿದ್ದು ಹೋಗ್ತಾರೆ, ಆಮೇಲೆ ದೇವರ ಹತ್ರ ಬರ್ತಾರೆ, ಆಮೇಲೆ ದೇವರ ಆಲೋಚನೆ ಕೊಡಕ್ ಬರ್ತಾರೆ. ದಾವಿದನಿಗೆ ಹೇಳ್ತಾನೆ 16ನೇ ಕೀರ್ತನೆ, ಜೀಸಸ್ ಹೇಳಿದೆ ವಚನ ಓದಿ. ರಾತ್ರಿ ಶ್ರಮದಲ್ಲಿ ಎಂತ ಆತ್ಮದನ್ನು ಬೋಧಿಸ್ತದೆ. ಆಮ್ ರೈಟ್ ಸರ್? ಆ ದೇವರು ನನಗೆ ಆಲೋಚನೆ ಹೇಳ್ಕೊಡ್ತಾನೆ. ಆ ದೇವರು ನನಗೆ ಆಲೋಚನಾ ಕರ್ತನಾಗಿ ಬರ್ತಾನೆ, ದಾರಿ ತೋರಿಸುವ ದೇವರಾಗಿ ಬರ್ತಾನೆ, ಘನ ವೈದ್ಯನಾಗಿ ಬರ್ತಾನೆ, ಅದ್ಭುತ ಸ್ವರೂಪನಾಗಿ ಬರ್ತಾನೆ, ತಂದೆಯಾಗಿ ಬರ್ತಾನೆ, ತಾಯಿಯಾಗಿ ಬರ್ತಾನೆ, ಧರ್ಮ ಸ್ವರೂಪನಾಗಿ ಬರ್ತಾನೆ. ಆತನು ನಮ್ಮ ಬದುಕಿನಲ್ಲಿ, ಆತನು ನನ್ನ ಜೀವನ ಪರ್ಯಂತರ ದೇವ್ ನನ್ನ ಜೊತೆ ಬರ್ತಾನೆ. ಬರೀ ಒಂದು ದಿವಸ ಅಲ್ಲ, ಎರಡು ದಿವಸವಲ್ಲ, ನನ್ನ ಜೀವನ ಪರ್ಯಂತರ ದೇವ್ ನನ್ನ ಜೊತೆ ಬರ್ತಾನೆ. ಕೊನೆಯದಾಗಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಪ್ಲೀಸ್ ಕ್ಲೋಸ್ ದ ಬೈಬಲ್. ದೇವರು ಮಾಡಿದ ಉಪಕಾರ ಪ್ರತಿ ಹಂತದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇದನ್ನು ಮರಿಬೇಡ್ರಿ. ನೀವು
ದೇವ ನಮ್ಮ ಬದುಕಿನಲ್ಲಿ ನಮ್ಮ ಬಾಳಿನಲ್ಲಿ ನಮ್ಮ ಕುಟುಂಬದಲ್ಲಿ ವೈಯಕ್ತಿಕವಾದ ಜೀವನ ಮಧ್ಯದಲ್ಲಿ ದೇವರು ಮಾಡಿದ ಕಾರ್ಯಗಳು ನಡೆಸಿದ ವಿಧಾನ ಕೊಟ್ಟಂತ ಆಶೀರ್ವಾದ ಮರಿಬೇಡ್ರಿ ನೀವು ಮರಿಬೇಡ್ರಿ. ದೇವರಿಗೆ ಸ್ತೋತ್ರ ಹೇಳ್ರಿ, ದೇವರಿಗೆ ಸ್ತೋತ್ರ ಹೇಳ್ರಿ. ಪ್ರಿಯ ದೇವ ಜನರೇ, ಪ್ರಸಂಗ ಕೇಳಿಸ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿರ್ತದೆ ಹೌಲ, ಆದರೆ ವಾಕ್ಯ ಕೇಳಿದಂತ ವಾಕ್ಯಕ್ಕೆ ನನ್ನ ಜೀವನ ಒಪ್ಪಿಸ್ಕೊಡ್ಬೇಕು. ನಾವು ಈ ಓದಿದಂತ ಧ್ಯಾನ ಮಾಡಿದಂತ ಅನೇಕ ಸಂಗತಿಗಳ ಮಧ್ಯದಲ್ಲಿ ನಾನು ಸೋತೋಗಿದ್ದೇನೆ, ಬಿದ್ದೋಗಿದ್ದೇನೆ. ದೇವರ ಮೆಚ್ಚುವಂತ ರೀತಿಯಲ್ಲಿ ವಾಕ್ಯ ತಿಳಿಸುವಂತ ರೀತಿಯಲ್ಲಿ ನಾನು ಬದುಕಿಲ್ಲ ನಾನು. ಆದರೆ ದೇವನು ನನಗೆ ಅವಕಾಶ ಕೊಟ್ಟಿದ್ದಾನೆ. ಮತ್ತೊಂದು ಆತನ ಕ್ರೂಚ ಕಡೆಗೆ ಹೋಗುವಂತ ಆತನ ದಾರಿಯನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಆತನ ಶ್ರಮ ಮರಣದ ಸಂಗತಿಗಳನ್ನು ಧ್ಯಾನ ಮಾಡುವುದಕ್ಕಾಗಿ ದೇವನು ಮತ್ತೆ ನಮ್ಮನ್ನು ಆಹ್ವಾನಿಸಿದ್ದಾನೆ. ಎಲ್ಲೋ ಒಂದು ಕಡೆ ಬಿದ್ದೋಗಿದ್ದೇವೆ ನಾವು, ಎಲ್ಲವನ್ನೂ ಒಂದು ಕಡೆ ಸೋತೋಗ್ತಾ ಇದ್ದೇವೆ ನಾವು, ಸೋತೋಗ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ದೇವನ ಅವಮಾನ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಆದರೆ ದೇವರು ಹಾಗೆ ಹೇಳ್ತದೆ, ಮಗನೇ ಜೀವನದಲ್ಲಿ ಇನ್ನೂ ಕಲಿಯುವಂಥದ್ದು ಬಹಳ ಉಂಟು. ನೀನು ಆತ್ಮಿಕವಾಗಿ ನೀನು ಬೆಳಿಬೇಕು ಅಂತ ಹೇಳಿದ್ರೆ ನೀನು ವಾಕ್ಯದಲ್ಲಿ ನೀನು ಬೆಳಿ, ವಾಕ್ಯದಲ್ಲಿ ಬೆಳಿ ನೀನು ಮೊದಲು. ಮತ್ತೆ ಸುವಾರ್ತೆಯಲ್ಲಿ ಯೇಸುವನ್ನು ಮಾತು ಹೇಳ್ತಾನಲ್ಲ, 6:33 ಹೀಗಿರಲಾಗಿ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತವಕ ಪಡು, ಆಮೇಲೆ ಉಳಿದಿದ್ದೆಲ್ಲವೂ ನಿನಗೆ ಕೊಡಲ್ಪಡ್ತದೆ, ಉಳಿದಿದ್ದೆಲ್ಲವೂ ನಿನಗೆ ಕೊಡಲ್ಪಡ್ತದೆ. ದೇವರು ಕೊಡ್ತೀನಿ ಅಂದ್ಮೇಲೆ ಖಂಡಿತ ಕೊಡ್ತಾನೆ. ಅದಕ್ಕೆ ಮೋಶೆ ಹೇಳ್ತಾನಲ್ಲ ವಿಮೋಚನ ಅರಣ್ಯಕಾಂಡ 23, ಬರ್ಕೊಳ್ಳಿ. ಈಗ ಇಷ್ಟೊತ್ತು ಬೈಬಲ್ ತೆಗೆದೋದಿರಿ, ಈಗ ನಿಮ್ಮ ಹೃದಯದಲ್ಲಿ ಬರ್ಕೊಳ್ಳ್ರಿ ಈ ಮಾತು. ಅರಣ್ಯಕಾಂಡ 23:19, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ದಟ್ಸ್ ಆಲ್ ದ ಮೆಸೇಜ್, ದಟ್ಸ್ ಆಲ್ ದ ಮೆಸೇಜ್. ಹಿಯರ್ ಎಂಡ್ಸ್ ಮೆಸೇಜ್. ಹಾಗಾದ್ರೆ ಇಷ್ಟೆಲ್ಲ ಕೇಳಿಸ್ಕೊಂಡಿದ್ದಾದ್ಮೇಲೆ ನಾನು ಒಂದು ಮಾಡಲಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಕೇಳಿದಂತ ಪ್ರಸಂಗ ಅಪೂರ್ಣವಾದೀತು, ಇನ್ಕಂಪ್ಲೀಟ್ ಆಗ್ತದೆ. ಇದು ಪರಿಪೂರ್ಣವಾಗಬೇಕು ಅಂತ ಹೇಳಿದ್ರೆ ಒಂದು ಸಂಗತಿ ಉಂಟು. ಲೆಟ್ ಅಸ್ ಬೋ ಡೌನ್, ಲೆಟ್ ಅಸ್ ಸಿಂಗ್. ಇಂಥ ಒಳ್ಳೆ ಸಮಯದಳು, ಇಂಥ ಒಳ್ಳೆ ಸಮಯದಳು. ಬಾರಿಸ್ತಾರೆ ಒಟ್ಟಾಗಿ ಸಭೆಯಾಗಿ ಪ್ರಾರ್ಥನಾ ಪೂರ್ವಕವಾಗಿ ಗಂಭೀರವಾಗಿ ಒಂದು ಇದು ಸಮರ್ಪಣೆ ಹಾಡಿದ್ದು. ಇಂಥ ಒಳ್ಳೆ ಸಮಯದಳು. ಎಸ್, ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ.
ಆಶೀರ್ವಾದ ಕೊಟ್ಟಂತ ದೇವ ನಿನಗೆ ಸ್ತೋತ್ರ. ನಮ್ಮ ಬದುಕು ಎತ್ತಗಡೆಗೆ ಸಾಗಬೇಕೆಂಬುವಂತ ನಿರ್ದಿಷ್ಟವಾದಂತ ದಾರಿಯನ್ನು ತೋರಿಸಿದಂತ ಮಾರ್ಗವು ಸತ್ಯವು ಜೀವವಾಗಿರುವ ದೇವ ನಿನಗೆ ಸ್ತೋತ್ರ. ಈಗ ನಾವು ನಮ್ಮನ್ನು ರೂಪಿಸುವ ದೇವ ನಮ್ಮನ್ನು ಆಶೀರ್ವಾದ ಮಾಡು. ನಮ್ಮ ಜೀವಮಾನದಲ್ಲಿ ಇನ್ನೂ ಏನಾದರೂ ನೀನು ಇಷ್ಟಪಡದೇ ಇರುವಂತಹ ಸಂಗತಿಗಳು, ನೀನು ಅಸಹ್ಯ ಪಡುವಂತಹ ಸಂಗತಿಗಳು ನಮ್ಮ ಬದುಕಿನಲ್ಲಿ ಇರುವುದಾದರೆ ಯೇಸುವೆ ನಿನ್ನ ರಕ್ತದಲ್ಲಿ ಅದನ್ನು ತೊಳಕೊಂಡು ಶುದ್ಧನಾಗಿ ಪರಿಶುದ್ಧನಾದ ದೇವ ನಿನ್ನನ್ನು ಆರಾಧನೆ ಮಾಡುತ್ತಾ ನಿನ್ನನ್ನೇ ನಾವು ಹಿಂಬಾಲಿಸುತ್ತಾ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ದಯ ತೋರಿಸು. ಎಲ್ಲ ಮಹಿಮೆ ನಿನಗೆ ಮಾತ್ರ ದೇವ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ. ಆಮೆನ್. ಜೀವಮಾನದ ದಿನವೆಲ್ಲ ಯೇಸುವನ್ನೇ ಆತುಕೊಂಡು ಜೀವನ ಮಾಡುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾದಂಥದ್ದು ಎಂಬುದಾಗಿ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಂತ ಪ್ರೀತಿಯುಳ್ಳ ಸೇವಕರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವೆಲ್ಲರಿಗೆ ಎದ್ದು ನಿಂತುಕೊಂಡು ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ನಾವು ಹೇಳಿಕೊಳ್ಳೋಣ. ಆರಾಧನಾ ಕ್ರಮ ಪುಸ್ತಕ 128 ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆ ದೇವರ ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ಪ್ರಭೋದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಹೊಂದಿ ಪಿಲಾತನ ಆಧಿಪತ್ಯದ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂನಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರಲ್ಲಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತನ್ನ ದೇವರ ಬಲ ಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರಿಗೆ ನಾನು ತೀರಿಸುವನ್ನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಅಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೂನತೆಯು ಪಾಪದ ಪರಿಹಾರವು ದೇಹದ ಪುನರುತ್ತ ನಿತ್ಯ ಜೀವ ಉಂಟ ಎಂಬುದನ್ನು ನಂಬುತ್ತೇನೆ. ಸಭೆದೋಡು ಕುಳಿತುಕೊಳ್ಳಿರಿ. ಈಗ ದೀಕ್ಷಾ ಮಗಳಿಂದ ನಾವೊಂದು ವಿಶೇಷ ಗೀತೆಯನ್ನು ನಾವು ಕೇಳಿಸ್ಕೊಳ್ಳೋಣ. ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ, ಯೇಸು ನನ್ನ ಕುರುಬರು ನಾನು ಕುರಿಮರಿ. ಮುತ್ತಿಸಿ ಪ್ರೀತಿಸಿ ಎತ್ತಿ ವೈವರು, ಮುತ್ತಿಸಿ ಪ್ರೀತಿಸಿ ಎತ್ತಿ ವೈವರು. ಬೇಸರ ಚಿಂತೆಯಲ್ಲಿ ಕೆಳೆಯರಾಗರು, ಬೇಸರ ಚಿಂತೆಯಲ್ಲಿ ಕೆಳೆಯರಾಗರು.
ಯೇಸು ನನ್ನ ಕುರುಬರು ನಾನು ಕುರಿಮರಿ 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 ದೂರತ ಅಳಿದಿಗೆ ನಾವೋದನಾದರೆ ದೂರತ ಅಳಿದಿಗೆ ನಾವೋದನಾದರೆ ಹೃದಯ ಮೌನದಲ್ಲಿನ ಆಲಬೇಕರೆ ಹೃದಯ ಮೌನದಲ್ಲಿನ ಆಲಬೇಕರೆ ಕುರುಬರು ನಾನು ಕುರಿಮರಿ ಯೇಸು ನನ್ನ ಕುರುಬರು ನಾನು ಕುರಿಮರಿ ಯೇಸು ನನ್ನ ಕುರುಬರು ನಾನು ಕುರಿಮರಿ ಯೇಸು ನನ್ನ ಕುರುಬರು ನಾನು ಕುರಿಮರಿ ಉತ್ತಮವಂತ ರೀತಿಯಲ್ಲಿ ಹಾಡಿದಂತ ದೀಕ್ಷಾ ಮಗಳಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈಗ ಸಭೆಗೆ ತಿಳಿಸಬೇಕಾದ ಪ್ರಕಟಣೆಗಳನ್ನು ನಾವು ಕೇಳಿಸ್ಕೋ. ಸಭೆಯವರಿಗೆ ತಿಳಿಸತಕ್ಕ ವಿಷಯಗಳು, ಇಂದಿನ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ದೈವದ ಸಂದೇಶವನ್ನು ನೀಡಿದಂತಹ ಸಹೋದರಾದ ಶ್ರೀ ಸತೀಶ್ ಕುಮಾರ್ ಅವರಿಗೂ, ಆರಾಧನೆ ನಡೆಸಿಕೊಡ್ತಿರುವ ಘನ ನೋ ವಸಂತ ಕುಮಾರ್ ಅವರಿಗೂ ಕ್ರಿಸ್ತನ ಪ್ರೀತಿಯ ಹೆಸರಿನಲ್ಲಿ ಸ್ವಾಗತಿಸಿ ವಂದಿಸುವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನ ಎದುರು ನೋಡುತ್ತಿರುವ ನಮ್ಮ ಸಭಿಕರು ಶ್ರೀ ಡಿ ಚಂದ್ರಶೇಖರ್, ಕುಮಾರೇಶ ಸಂಪ್ರೀತಿ ಗೋನ, ಶ್ರೀ ಸ್ಟೀಫನ್ ಸದಾನಂದ ಶೇಖರ್, ಶ್ರೀಮತಿ ಮಧುರಾ ದಯಾನಂದ, ಶ್ರೀ ಇಮಾನ್ಯುಯಲ್ ಜೋಶ್ವಾ, ಕುಮಾರಿ ಅನಿಕಾ ಮೇಲ್, ಶ್ರೀ ಮೋಹಿತ್ ರಾಜೇಂದರ್ ಸೋಂತ್, ಶ್ರೀ ಏರನ್ ಜಾಫ್ರಿ, ಶ್ರೀ ದೀಪಕ್ ಕುಮಾರ್ ಡಿ ಎಸ್, ಶ್ರೀಮತಿ ಎಂ ಸರೋಜಮ್ಮ, ಶ್ರೀ ಪ್ರವೀಣ್ ಕುಮಾರ್, ಶ್ರೀ ಡಿ ಪ್ರೇಮ್ ಸಾಗರ್, ಶ್ರೀಮತಿ ಎಸ್ ಸುನೀತಾ, ಶ್ರೀ ಮೆಲ್ವಿನ್ ಆರ್ ಎ ಸುಂದರ್, ಶ್ರೀ ಚಿರಂತನ್ ಮಾನಸ್ ಪಾಲ್, ಶ್ರೀ ಕಿರಣ್ ಕುಮಾರ್ ಕೆ ಇವರುಗಳು. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವ ನಮ್ಮ ಸಭಾ ದಂಪತಿಗಳು ಶ್ರೀಮತಿ ಸ್ವರ್ಣ ಸಾಲಿನಿ ಹಾಗೂ ಶ್ರೀ ಸಂಜಯ್ ಆಲ್ಫ್ರೆಡ್, ಶ್ರೀಮತಿ ಸುಮಂಗಳ ಹಾಗೂ ಶ್ರೀ ಜೇ ಸುನಿಲ್ ಇವರುಗಳು. ಇವರೆಲ್ಲರನ್ನು ತಂದೆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಶ್ವಾಸಿಸಲೆಂದು ಸಭೆಯಾಗಿ ಹಾರೈಸುವವರಾಗಿದ್ದೇವೆ. ಕಳೆದ ವಾರದ ಕಾಣಿಕೆ ವಿವರ ಸಭಾವಂತಿಕೆಯಾಗಿ ಬಂದದ್ದು 38,450 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದದ್ದು 12,820 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆಯಾಗಿ 2,600 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 3,730 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 3,200 ರೂಪಾಯಿಗಳು, ದಶಮಾಂಶ ಕಾಣಿಕೆ 1,400 ರೂಪಾಯಿಗಳು, ಹರಾಜು ಮೂಲಕ ಬಾಕಿ ವಸೂಲಾದ ಕಾಣಿಕೆ 1,000 ರೂಪಾಯಿಗಳು, ಒಟ್ಟು ಸಂಗ್ರಹವಾದಂಥ ಕಾಣಿಕೆ 63,240 ರೂಪಾಯಿಗಳು. ಮಹಿಳಾ ಹನ್ನೊಂದನೇ ಕೂಟದವರಿಂದ ಬಂದಂಥ ಕಾಣಿಕೆ 800 ರೂಪಾಯಿಗಳು, ದಿನಾಂಕ 17/2/2021 ಬೂದಿ ಬುಧವಾರದಂದು ಬಂದಂಥ ಕಾಣಿಕೆ 9,004 ರೂಪಾಯಿಗಳು, ದಿನಾಂಕ 19/2/2021 ಶುಕ್ರವಾರ ಬಂದಂಥ ಕಾಣಿಕೆ 27,180 ರೂಪಾಯಿಗಳು. ಕಾಣಿಕೆಯನ್ನು ನೀಡುವವರು ದೇವಾಲಯದ ಹೊರಗಡೆ ಹಾಗೂ ಸಭಾಶಾಲಾ ಕಟ್ಟಡದ ಹೊರಗಡೆ ಕಾಣಿಕೆಯ ಪೆಟ್ಟಿಗೆಯನ್ನು ಇಡಲಾಗಿದೆ. ಕಾಣಿಕೆಯನ್ನು ಸಲ್ಲಿಸುವವರು ಕಾಣಿಕೆಯ ಪೆಟ್ಟಿಗೆಯಲ್ಲಿ ಸಮರ್ಪಿಸುವಂತೆ ಕೋರಲಾಗಿದೆ. ದೇವಾಲಯಕ್ಕೆ ಬಾರದೇ ಇರುವವರು ಹಾಗೂ ಕಾಣಿಕೆಯನ್ನು ನೀಡಲು ಇಚ್ಛಿಸುವವರು ಆನ್ಲೈನ್ ಮುಖಾಂತರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬಹುದು. December 2020 ಹಾಗೂ January 2021 ದೇವಾಲಯದ ಖರ್ಚು ವೆಚ್ಚಗಳ ಬಗ್ಗೆ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನು ಸೂಚನಾ ಫಲಕದಲ್ಲಿ ಹಾಕಲಾಗಿದೆ. ಸಭಿಕರು ಗಮನಿಸುವಂತೆ ಕೋರಲಾಗಿದೆ. ಸಭಾ ಸದಸ್ಯತ್ವವನ್ನು ಕೋರಿ ಬಂದ ಅರ್ಜಿಯನ್ನು ಪರಿಶೀಲಿಸಿ ಈ ಕೆಳಕಂಡ ಹೆಸರುಗಳನ್ನು ಸಭಾಪಾಲನಾ ಸಮಿತಿಯಲ್ಲಿ ಅಂಗೀಕರಿಸಲು
ನಿರ್ಣಯಿಸಲಾಯಿತು. ಶ್ರೀ ದಯಾಲ್ ಸುಂದರ್ ರಾಜನ್ ಅವರ ಕುಟುಂಬ ಇವರಿಗೆ ಪೂರ್ಣ ಸದಸ್ಯತ್ವವನ್ನು ನೀಡಲಾಗಿದೆ. ಘನ ಡಾಕ್ಟರ್ ಮಿತ್ರಾಯನ್ ಅವರ ಕುಟುಂಬ ವರ್ಷಿಪ್ ಮೆಂಬರ್ ಆಗಿ ಇವರಿಗೆ ತಾತ್ಕಾಲಿಕ ಸದಸ್ಯತ್ವವನ್ನು ನೀಡಲಾಗಿದೆ. ದಕ್ಷಿಣ ಭಾರತ ಸಭೆ ಉದುವಾದ ದೇವಾರಾಧನೆ ಆರಾಧನೆ ಪುಸ್ತಕ ಎಂಬುದಾಗಿ ಹೊಸದಾಗಿ ಸಿದ್ಧಪಡಿಸಿ ಮುಂದಿನ ದಿನಗಳಲ್ಲಿ ಹೊಸ ಆರಾಧನೆ ಕ್ರಮ ಪುಸ್ತಕವನ್ನು ಅನುಸರಿಸುವಂತೆ ತಿಳಿಸಲಾಗಿದೆ. ಏಪ್ರಿಲ್ ತಿಂಗಳಿಂದ ಅಂದರೆ ಪುನರುತ್ಥಾನ ಹಬ್ಬದ ನಂತರ ನೂತನ ಆರಾಧನಾ ಕ್ರಮವನ್ನು ಅನುಸರಿಸಲಾಗುವುದು. ಆದ್ದರಿಂದ ಸಭಿಕರು ಈ ಪುಸ್ತಕವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಇದರ ಬೆಲೆ 70 ರೂಪಾಯಿಗಳು. ಇದು ಮುಂದಿನ ವಾರದಿಂದ ಮಾರಲ್ಪಡಲಾಗುತ್ತದೆ. ದಿನಾಂಕ 26/2/2021 ಶುಕ್ರವಾರ 7 ಗಂಟೆಗೆ ಸರಿಯಾಗಿ ಕ್ರಿಸ್ತನ ಸಮಾಧಿನಗಳ ಆರಾಧನೆ ನಡೆಸಲಾಗುವುದು. ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನು ನಡೆಸಲಾಗುವುದು. ಕೆಲವು ವಿಶೇಷ ಪ್ರಕಟಣೆಗಳು. ಮುಂಬರುವಂತಹ ಶುಕ್ರವಾರ ನಾವು ವರ್ಲ್ಡ್ ಡೇ ಆಫ್ ಪ್ರೇಯರ್ ಎಂಬುದಾಗಿ ನಾವು ಆಚರಿಸುವಂತವರಾಗಿದ್ದೇವೆ. ಅದರಿಂದ ಇದರ ನಿಮಿತ್ತವಾಗಿ ಅಭಿಮಾನ್ ಫೆಲೋಶಿಪ್ನ ಮೆಂಬರ್ಸ್ ಅವರು ಪ್ರಾಕ್ಟೀಸ್ಗೋಸ್ಕರವಾಗಿ ಗುರುವಾರ 6 ಗಂಟೆಗೆ ಸರಿಯಾಗಿ ಆಲಯದಲ್ಲಿ ಸೇರಿ ಬರುವಂತೆ ಈ ಮೂಲಕವಾಗಿ ನಿಮಗೆ ತಿಳಿಸಿಕೊಳ್ಳಲಾಗಿದೆ. ಆದ್ದರಿಂದ ಆ ಒಂದು ಪ್ರಾಕ್ಟೀಸ್ ಆದ ನಂತರ ಆರಾಧನೆಗೆ ಸಿದ್ಧವಾಗುವಂತೆ ಎಲ್ಲ ಮಹಿಳಾ ಕೂಟದ ಸದಸ್ಯರಿಗೆ ನಾವು ತಿಳಿಸಲಾಗಿದೆ. ಮತ್ತು ನೆಕ್ಸ್ಟ್ ಸಂಡೇ ಅಂದರೆ ಬರುವ ಭಾನುವಾರ ವುಮನ್ ಫೆಲೋಶಿಪ್ ಸದಸ್ಯರುಗಳಿಗೆ ಬೈಬಲ್ ಎಕ್ಸಾಮ್ ಅನ್ನ ನಾವು ಆಗಲೇ ಕಳೆದ ವಾರದಲ್ಲಿ ಪ್ರಕಟಿಸಿದ ಹಾಗೆ ಅದನ್ನು ನಾವು ನಡೆಸುವಂತವರಾಗಿದ್ದೇವೆ. ಅದು ಆರಾಧನೆಯ ತರುವಾಯ 11 ಗಂಟೆಯಿಂದ 12:15 ವರೆಗೆ. ಅದರಿಂದ ನಿಮಗೆ ಕೊಡಲ್ಪಟ್ಟಂತ ಒಂದು ಪುಸ್ತಕ ರೋಮಾಪುರದವರಿಗೆ ಬರೆದ ಪತ್ರಿಕೆ ಸಂಪೂರ್ಣವಾಗಿ ಕ್ವಶನ್ ಪೇಪರ್ಗಳು ಅದು ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ ಇರುತ್ತದೆ. ಆದ್ದರಿಂದ ಮಹಿಳಾ ನ್ಯೂನಕೂಟದ ಸದಸ್ಯರು ಇದರಲ್ಲಿ ಪಾಲು ತೆಗೆದುಕೊಳ್ಳುವಂತೆ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಡಯಸಿಸ್ನಿಂದ ಬಂದಂತ ಕೆಲವು ಪ್ರಮುಖವಾದಂತಹ ಪ್ರಕಟಣೆಗಳು ಹೀಗಿರುತ್ತದೆ. ಬಿಷಪ್ ಸೆಕ್ರೆಟರಿಯ ಹುದ್ದೆ ಖಾಲಿ ಆಗಿರುವುದರಿಂದ ಆ ಒಂದು ಪೋಸ್ಟ್ಗೆ ಅರ್ಜಿಯನ್ನ ಕರೆಯಲಾಗಿದೆ. ಅರ್ಜಿಯನ್ನ ಸಲ್ಲಿಸುವಂತ ಸದಸ್ಯರುಗಳಿಗೆ ಇರಬೇಕಾದಂತಹ ಅರ್ಹತೆಗಳು ಹೀಗಿರುತ್ತದೆ. ಅವರು ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಅನ್ನ ಮಾಡಿ ಅದರಲ್ಲಿ ಗ್ರಾಜ್ಯುಯೇಟ್ ಆಗಿರಬೇಕು ಮತ್ತು ಇಂಗ್ಲಿಷ್ ಕನ್ನಡವನ್ನು ಓದಲು ಮತ್ತು ಬರೆಯಲು ಮತ್ತು ತಮಿಳು ಭಾಷೆಯನ್ನ ಮಾತನಾಡಲು ಅವರು ಕಲಿತಿರಬೇಕು. ಮತ್ತು ಆ ಒಂದು ಅರ್ಜಿ ಹಾಕುವಲ್ಲೂ ನಿಗದಿತವಾದಂತಹ ಒಂದು ಏಜ್ ಎಷ್ಟು ಎಂಬುದಂದ್ರೆ 45 ರಿಂದ 50 ವರ್ಷದವರೆಗೆ ಇರುವಂತವರು 45ನೇ ವರ್ಷದಿಂದ 50 ವರ್ಷದಲ್ಲಿರುವಂತವರು ಈ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಪ್ರಮುಖವಾಗಿ ಮೇಲ್ ಕ್ಯಾಂಡಿಡೇಟ್ಸ್ ನೀಡ್ ಅಪ್ಲೈ ಎಂಬುದಾಗಿ ಅವರು ಹೇಳಲಾಗಿದೆ. ಪುರುಷರಿಗೆ ಮಾತ್ರ ಆದ್ಯತೆ ಉಂಟು. ಅದರಿಂದ ಪುರುಷರು ಮಾತ್ರ ಈ ಒಂದು ಪೋಸ್ಟ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇಸ್ ಮ್ಯಾಂಡೇಟರಿ ಎಂಬುದಾಗಿ ತಿಳಿಸಿದ್ದಾರೆ. ಅದರಿಂದ ಕಂಪ್ಯೂಟರ್ ಒಂದು ಜ್ಞಾನವನ್ನು ಕೂಡ ಅವರು ನಿಮಗೆ ಗೊತ್ತಿರಬೇಕು. ಮತ್ತು ಪ್ರಮುಖವಾಗಿ ಮೇಂಟೆನೆನ್ಸ್ ಆಫ್ ಫೈಲ್ಸ್ ಇನ್ ಬಿಷಪ್ ಆಫೀಸ್ ಅದು ಕೂಡ ಪ್ರಾಮುಖ್ಯವಾದಂಥದ್ದಾಗಿದೆ. ಯಾಕೆಂದರೆ ಹಲವಾರು ಫೈಲ್ಗಳನ್ನು ಮೇಂಟೈನ್ ಮಾಡುವಂಥ ಒಂದು ಪರಿಣಿತರು ಕೂಡ ಅವರಾಗಿರಬೇಕು. ಮಾತ್ರವಲ್ಲದೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ ಮಿನಿಮಮ್ ಆಫ್ 5 ಇಯರ್ಸ್ ಎಂಬುದಾಗಿ ಅವರು ಹೇಳಿದ್ದಾರೆ. ಅದರಿಂದ ಈ ಒಂದು ವಿಚಾರದಲ್ಲಿ 5 ವರ್ಷ ಒಂದು ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದ ಪಕ್ಷದಲ್ಲಿ ನೀವು ಈ ಒಂದು ಪೋಸ್ಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವಂತ ಕೊನೆಯ ದಿನಾಂಕ 16th March 2021 16ನೇ ಮಾರ್ಚ್ ತಿಂಗಳಿನಲ್ಲಿ ಒಳಗಾಗಿ ನೀವು ಬಿಷಪ್ ಆಫೀಸ್ಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸುವಂತೆ ನಾನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ಒಂದು ಬಿಷಪ್ ಸೆಕ್ರೆಟರಿ ಪೋಸ್ಟ್ಗೋಸ್ಕರವಾಗಿ ನಮ್ಮ ಸಭೆಯಲ್ಲಿ ಯಾರಾದರೂ ಇದ್ದ ಪಕ್ಷದಲ್ಲಿ ನೀವು ಆರಾಧನೆ ತರುವಾಯ ನನ್ನನ್ನು ಭೇಟಿಯಾಗುವಂತೆ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತೊಂದು ಪ್ರಮುಖವಾದಂತಹ ಒಂದು ಡಯಾಸಿಸ್ ನಮ್ಮದಂತ ಸ್ಕೂಲ್ ಅದು ಈಗ ಮುಂಬರುವಂತಹ ದಿವಸಗಳೇ ಹಲವಾರು ನಮ್ಮ ಸಭೆಯ ಸದಸ್ಯರುಗಳು ಇತರ ಸಭೆ ಸದಸ್ಯರುಗಳು ಸೇವೆಗೋಸ್ಕರವಾಗಿ ಸಿದ್ಧವಾಗಿ ನಾವು ಕೂಡ ಈ ಒಂದು ಸಭಾಪಾಲನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಅಂದುಕೊಂಡಂತ ಕೆಲವು ಸದಸ್ಯರುಗಳು ಅರ್ಜಿಗಳನ್ನ ಯಾವಾಗ ಕರೀತಾರೆ ಎಂಬ ಕೇಳುವಂತವರಾಗಿದ್ದರು. ಆದ್ರಿಂದ ಈಗಾಗಲೇ ಅರ್ಜಿಗಳನ್ನು ಅದು ಕರೆಯಲಾಗಿದೆ. ಆದ್ರಿಂದ ಅರ್ಜಿಯನ್ನ ಸಲ್ಲಿಸುವಂತವರು ಅವರು ಕಮ್ಯುನಿಕೇಟ್ ಮೆಂಬರ್ ಆಗಿರಬೇಕು, ಒಂದು ಪೂರ್ಣ ಸದಸ್ಯತ್ವ ಅಂದ್ರೆ CSI ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ನಲ್ಲಿ ಪೂರ್ಣ ಸದಸ್ಯವನ್ನು ಹೊಂದಿರಬೇಕು, ನಮ್ಮ ಡಯಾಸಿಸ್ ನಲ್ಲಿ ಪೂರ್ಣ ಸದಸ್ಯವನ್ನು ಹೊಂದಿರಬೇಕು, ಮತ್ತು ರೆಗ್ಯುಲರ್ ಕಾಲೇಜ್ನಲ್ಲಿ ಗ್ರಾಜ್ಯುಯೇಷನ್ ಅನ್ನ ಹೊಂದಿರಬೇಕು. ಅದು BA ಆಗಿರಬಹುದು, BSc ಆಗಿರಬಹುದು, ಅಥವಾ BCOM ಆಗಿರಬಹುದು, ಯಾವುದೇ ಆದಾಗ್ಯೂ ಕೂಡ ಗ್ರಾಜ್ಯುಯೇಷನ್ ಇಸ್ ಕಂಪಲ್ಸರಿ ಎಂಬುದಾಗಿ ಅವರು ಹೇಳಿದ್ದಾರೆ. ಮಾತ್ರವಲ್ಲದೆ ಕನ್ನಡ ಮತ್ತು ತಮಿಳು ಭಾಷೆಯನ್ನ
ಓದಲು ಮತ್ತು ಕೆಲವು ಸಮಯದಲ್ಲಿ ಮಾತನಾಡಲು ಬರಬೇಕು ಮತ್ತು ಅಲ್ಲದೆ ಇಂಗ್ಲಿಷ್ ಕಡ್ಡಾಯವಾದಂತಹ ರೀತಿಯಲ್ಲಿ ಗೊತ್ತಿರಬೇಕು ಮತ್ತು ಇವರು ಅರ್ಜಿಯನ್ನು ಸಲ್ಲಿಸಲು ಅವರಿಗೆ ಇರುವಂತಹ ಏಜ್ ಲಿಮಿಟ್ ಹೀಗಿದೆ 21ನೇ ವರ್ಷದಿಂದ 30 ವರ್ಷದ ಒಳಗಾಗಿ 21 ವರ್ಷ ಮೇಲ್ಪಟ್ಟು ಮತ್ತು 30 ವರ್ಷ ಒಳಗಾಗಿ ಈ ಒಂದು ಯವನಸ್ಥರು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಸಿಎಸ್ಐ ಹಾಸ್ಪಿಟಲ್ ನಿಂದ ನೀವು ತರಬೇಕು ಮಾತ್ರವಲ್ಲದೆ ಹಲವಾರು ಜನರು ಈಗಾಗಲೇ ಡಯಾಸಿಸನ್ ಮಿನಿಸ್ಟ್ರಿಯಲ್ಲಿ ಕೆಲವು ಜನರು ಬಿಡಿಯನ್ನು ಬ್ಯಾಚುಲರ್ ಆಫ್ ಡಿವಿನಿಟಿನ ಅಥವಾ ಬೈಬಲ್ ಕೋರ್ಸ್ಗಳನ್ನ ಇತರೆ ಒಂದು ಕೆಪಾಸಿಟೀಸ್ ಅಲ್ಲಿ ಮಾಡಿ ಅವರು ಅಪ್ಲೈ ಮಾಡಬಹುದು ಎಂಬುದಾಗಿ ಕೇಳುವ ಒಂದು ಪ್ರಶ್ನೆಗೆ ಅವರು ಅಪ್ಲೈ ಮಾಡುವಂತಿಲ್ಲ ಎಂಬುದಾಗಿ ಅವರು ತಿಳಿಸಲಾಗಿದೆ ಯಾಕೆ ಎಂಬುದಾಗಿ ನೋಡುವಾಗ ಡಯಾಸಿಸ್ ಮೂಲಕವಾಗಿ ಆಯ್ಕೆಯಾದಂತಹ ಸದಸ್ಯರುಗಳು ಮಾತ್ರ ಆಯ್ಕೆಯಾದ ನಂತರ ಅವರನ್ನ ಕಾಲೇಜ್ಗೆ ಕಳಿಸಲಾಗುವುದು ಅವರುಗಳಿಗೆ ಮಾತ್ರ ಇದು ಸದಾವಕಾಶ ಇದೆ ಎಂಬುದಾಗಿ ಅವರು ಹೇಳಿದ್ದಾರೆ ಮತ್ತು ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಮಾತ್ರ ಈ ಒಂದು ಪೋಸ್ಟ್ಗೋಸ್ಕರವಾಗಿ ಅಂದ್ರೆ ಈ ಒಂದು ಸೇವೆಗೋಸ್ಕರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಈ ಬಾರಿ ಪ್ರಮುಖವಾಗಿ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡಬೇಕು ಎಂಬುದಾಗಿ ಕರೆದಿದ್ದಾರೆ ಈಗಾಗಲೇ ಬಹಳಷ್ಟು ಮಹಿಳಾ ಒಂದು ಸೇವಕರುಗಳು ಇರುವುದರಿಂದ ಈ ಬಾರಿ ಮಹಿಳಾ ಅಂದ್ರೆ ಪುರುಷರು ಮಾತ್ರ ನೀವು ಅಪ್ಲೈ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಮಾತ್ರವಲ್ಲದೆ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ 18ನೇ ಮಾರ್ಚ್ ಒಳಗಾಗಿ ನೀವು ಡಯಾಸಿಸ್ನ ಆಫೀಸ್ಗೆ ನೀವು ಇದನ್ನ ತಲುಪಿಸಬೇಕು ಮತ್ತು ಮಾತ್ರವಲ್ಲದೆ ಈ ಒಂದು ಲಾಸ್ಟ್ ಡೇ ಒಳಗಾಗಿ ತಲುಪಿಸಿದ ಒಂದು ಪಕ್ಷದಲ್ಲಿ ಅದನ್ನು ಸೂಕ್ಷ್ಮವಾದಂತಹ ರೀತಿಯಲ್ಲಿ ತೆಗೆದುಕೊಳ್ಳಲಾಗುವುದು ಅದರಿಂದ ಅಷ್ಟರೊಳಗಾಗಿ 18ನೇ ಮಾರ್ಚ್ ಒಳಗಾಗಿ ಯಾರಾದರೂ ನಮ್ಮ ಸಭೆಯಲ್ಲಿ ಸೇವೆಗೋಸ್ಕರವಾಗಿ ಅರ್ಜಿಗಳನ್ನು ಸಲ್ಲಿಸುವಂತವರು ಆರಾಧನೆ ತರುವಾಯ ಭೇಟಿಯಾಗುವಂತೆ ನಾನು ಕೇಳಿಕೊಳ್ಳುತ್ತೇನೆ ಯುನೈಟೆಡ್ ಮಿಷನ್ ಹೈಸ್ಕೂಲ್ನಲ್ಲಿ ಕೆಲವು ಹುದ್ದೆಗಳು ಖಾಲಿ ಇದೆ ಇಂಗ್ಲಿಷ್ ಸಬ್ಜೆಕ್ಟ್ ಟೀಚರ್ ಅವ್ರಿಗೆ ಇರಬೇಕಾದಂತ ಅರ್ಹತೆ ಬಿಎ ಮತ್ತು ಬಿಎಡ್ ಆಗಿರಬೇಕು ಸೋಷಿಯಲ್ ಸೈನ್ಸ್ ಟೀಚರ್ ಇಂಗ್ಲಿಷ್ ನಲ್ಲಿ ಅವರು ಬಿಎ ಅಥವಾ ಬಿಎಡ್ ಆಗಿರಬೇಕು ಅದರಿಂದ ಬಿಎ ಬಿಎಡ್ ಕಂಪ್ಲೀಟ್ ಆಗಿರಬೇಕು ಅದರಿಂದ ಇಂಥ ಸದಸ್ಯರು ಯಾರಾದರೂ ಇದ್ದಿದ್ದ ಪಕ್ಷದಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಈಗ ತಾನೇ ಪ್ರಕಟಿಸಿದ ಹಾಗೆ ನಾವು ಮುಂದಿನ ಅಂದರೆ ಈಸ್ಟರ್ ಆದ ನಂತರ ನಾವು ಹೊಸದಾದಂತಹ ಆರಾಧನಾ ಕ್ರಮ ಪುಸ್ತಕವನ್ನು ನಾವು ಅನುಸರಿಸುವಂತವರಾಗಿದ್ದೇವೆ ಇಷ್ಟು ದಿವಸದವರೆಗೆ ನಾವು ಹಳೆಯ ಆರಾಧನಾ ಕ್ರಮ ಪುಸ್ತಕವನ್ನು ನಾವು ಅನುಸರಿಸುತ್ತಿದ್ದೆವು ಆದರೆ ಈಗ ಡಯಾಸಿಸ್ ನ ಮೂಲಕವಾಗಿ ಸಿದ್ಧಪಡಿಸಿದಂತ ಮತ್ತು ಸಿನೋಡ್ ನಲ್ಲಿಯೂ ಕೂಡ ಅನುಮತಿ ಪಡೆದಂತ ಈ ಒಂದು ಹೊಸದಾದಂತ ಆರಾಧನಾ ಕ್ರಮ ಪುಸ್ತಕವನ್ನು ನಾವು ಅನುಸರಿಸುವಂತವರಾಗಿದ್ದೇವೆ ಆದ್ರಿಂದ ಇದು ಕಡ್ಡಾಯವಾದಂತ ರೀತಿಯಲ್ಲಿ ನಾವು ಈಸ್ಟರ್ ಆದ ನಂತರ ಮುಂಬರುವಂತ ವಾರಗಳಿಂದ ನಾವು ನಮ್ಮ ಆಲಯದಲ್ಲೂ ಕೂಡ ಮತ್ತು ಇತರ ಎಲ್ಲಾ ಸಭೆಗಳಲ್ಲೂ ಕೂಡ ಇದನ್ನೇ ಪಾಲನೆ ಮಾಡುವಂತವರಾಗಿದ್ದಾರೆ ಆದ್ರಿಂದ ಬೇಕಾಗಿರುವಂತಹ ವ್ಯಕ್ತಿಗಳು ನಮ್ಮ ಸ್ಟೀವರ್ಡ್ ಆದಂತಹ ವಿಜಯ ರಾಜೇಂದ್ರ ಅಂಕಲ್ ಅವರಿಗೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವಂತೆ ನಾನು ಕೇಳಿಕೊಳ್ಳುತ್ತೇನೆ ನೋಂದಾಯಿಸಲ್ಪಟ್ಟಂತ ಪುಸ್ತಕಗಳನ್ನು ಮಾತ್ರ ನಾವು ಸಂಖ್ಯೆಗಳನ್ನು ಮಾತ್ರ ನಾವು ತರುವಂತವರಾಗಿದ್ದಾರೆ ಆದ್ರಿಂದ ಆದಷ್ಟು ಬೇಗನೆ ನಿಮ್ಮ ಹೆಸರುಗಳನ್ನು ಅವರ ಬಳಿಯಲ್ಲಿ ನೋಂದಾಯಿಸಿಕೊಳ್ಳಿರಿ ನೋಂದಾಯಿಸಿ ನಂತರ ಅವರ ಬಳಿಯಲ್ಲಿ ಹಣವನ್ನು ನೀವು ಸಂದಾಯ ಮಾಡಿರಿ ಸಂದಾಯ ಮಾಡಿದ ಮೇಲೆ ನಾವು ನಿಮಗೆ ಪುಸ್ತಕಗಳನ್ನ ನಾವು ಅಲ್ಲಿ ಆರ್ಡರ್ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ನಾವು ಆ ಹಣವನ್ನು ಅಲ್ಲಿಗೆ ಕೊಡಬೇಕಾಗ್ತದೆ ಅದರಿಂದ ದಯವಿಟ್ಟು ನಿಮ್ಮ ಹೆಸರುಗಳನ್ನ ಆದಷ್ಟು ಬೇಗನೆ ನೋಂದಾಯಿಸಿಕೊಳ್ಳುವಂತೆ ನಾನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ ಈ ಒಂದು ವರ್ಷ ಚುನಾವಣೆಯ ವರ್ಷವಾಗಿರುವುದರಿಂದ 2018ರಲ್ಲಿ ಚುನಾವಣೆಯ ಒಂದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂಡ್ ಬೈಲಾ ಆಫ್ ದ ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ನ ಅದನ್ನು ಮರುಪರಿಶೀಲಿಸಿ ನೂತನವಾದಂತಹ ರೀತಿಯಲ್ಲಿ ಅದನ್ನ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಆದ್ರಿಂದ ಇದು 2018ನೇ ವರ್ಷದಿಂದ ಚಾಲನೆಯಲ್ಲಿದೆ ಆದ್ರಿಂದ ಈ ಒಂದು ಪುಸ್ತಕಗಳು ಕೂಡ ಈಗ ಮಾರಾಟಕ್ಕೆ ಉಂಟು ಆದರೆ ಇದು ಒದಗುವಂತ ಸ್ಥಳ ಇದು ಡಯಾಸಿಸ್ ಆಫೀಸ್ ನಲ್ಲಿ ಮಾತ್ರ ವೈಯಕ್ತಿಕವಾಗಿ ಯಾರಿಗೆ ಬೇಕು ಅವರು ಮಾತ್ರ ಹೋಗಿ ನೀವು ಡಯಾಸಿಸ್ ನಲ್ಲಿ ನೀವು 100 ರೂಗಳನ್ನ ಕೊಟ್ಟು ಈ ಒಂದು ಡಯಾಸಿಸ್ ನ ಕಾನ್ಸ್ಟಿಟ್ಯೂಷನ್ ಅನ್ನ ಹೊಸದಾದಂತ ರೀತಿಯಲ್ಲಿ ಮುದ್ರಿತವಾದಂತ ಮತ್ತು ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲೆಕ್ಷನ್ ಪ್ರೊಸೀಜರ್ಸ್ ಏನಿದೆಯೋ ಅದನ್ನೇ ನಾವು ಪಾಲನೆ ಮಾಡ್ತೇವೆ ಆದುದರಿಂದ ಇದು ಕಡ್ಡಾಯ ಅದರಿಂದ ಯಾರಿಗಾದರೂ ಆಸಕ್ತಿ ಉಳ್ಳಂತವರು ನೀವು ಡಯಾಸಿಸ್ ಆಫೀಸ್ಗೆ ಹೋಗಿ 100 ರೂಗಳನ್ನ ನೀಡಿ ನೀವು ತೆಗೆದುಕೊಳ್ಳುವಂತೆ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಆರಾಧನೆಯ ಸಮಯದಲ್ಲಿ ಆಲ್ಟರ್ ಅಂದ್ರೆ ಗರ್ಭಗುಡಿ ಮತ್ತು ಪುಲ್ಪಿಟ್ ನಲ್ಲಿ ಯಾರಿರಬೇಕೆಂಬ ಗೊಂದಲದ ಮಧ್ಯೆ ಕಳೆದ ಸಮಿತಿಯಲ್ಲಿ ನಾವು ತೆಗೆದುಕೊಂಡ ನಿರ್ಧಾರ ಹೀಗಿರುತ್ತದೆ ಆಲ್ಟರ್ನಲ್ಲಿ ಸಭಾಪಾಲಕರುಗಳು ಪೂರ್ಣಾವಧಿ ಸೇವೆಯಲ್ಲಿ ಇರುವವರು ಮತ್ತು ಸಭಾಪಾಲಕರು ನೇಮಿಸಿ ಅನುಮತಿಯನ್ನು ನೀಡಿದ ಸೇವಕರುಗಳು ಮತ್ತು ವ್ಯಕ್ತಿಗಳು ಈ ಒಂದು ಆಲ್ಟರ್ನಲ್ಲಿ ಮತ್ತು ಗರ್ಭಗುಡಿ ಮತ್ತು ಪುಲ್ಪಿಟ್ ನಲ್ಲಿ ಸೇವೆಯನ್ನು ಸಲ್ಲಿಸಬಹುದು ಎಂಬುದಾಗಿ ತೀರ್ಮಾನಿಸಲಾಗಿದೆ ಇದು ಸಭೆಯ ಗಮನಕ್ಕೆ ಪ್ರಾರ್ಥನಾ ಸಮಯ ಕೆಲವು ಸಮಯ ನಾವು ಪ್ರಾರ್ಥನೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಪ್ರೀತಿ ಸ್ವರೂಪನಾದಂತಹ ಸರ್ವಶಕ್ತನಾದಂತಹ ತಂದೆಯ ದೇವರೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ ನಿಮ್ಮ ವಾಕ್ಯದ ಮೂಲಕವಾಗಿ ಈಗ ತಾನೇ ನಾವು ತಿಳಿದುಕೊಂಡಿದ್ದೇವೆ ನಿನ್ನನ್ನು ಬಿಟ್ಟು ನಾವು ಏನನ್ನು ಕೂಡ ಮಾಡಲು ಈ ಲೋಕದಲ್ಲಿ ಸಾಧ್ಯವಿಲ್ಲ ಆದ್ದರಿಂದ ತಂದೆಯಾದ ದೇವರೇ ಮುಂದಿನ ದಿವಸಗಳಲ್ಲಿ ಬರುತ್ತಿರುವಂತಹ ಎಲ್ಲಾ ರೀತಿಯಾದ ಕಷ್ಟಗಳನ್ನ
ಶೋಧನೆಗಳನ್ನು ಎದುರಿಸಲಿಕ್ಕೆ ನೀನಿಲ್ಲದಿದ್ದರೆ ನಾವು ಸಾಧ್ಯವಿಲ್ಲ ಸ್ವಾಮಿ. ಅದರಿಂದ ಈ ಸಮಯದಲ್ಲಿ ನಿನ್ನನ್ನು ನಾವು ಮೊದಲನೇದಾಗಿ ಆಹ್ವಾನ ಮಾಡುತ್ತೇವೆ. ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ಸಭೆಯಲ್ಲಿ ನೀವು ನೆಲೆಸಿರಿ. ಅಮೂಲಕವಾಗಿ ಮುಂಬರುವಂತಹ ಎಲ್ಲಾ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಶೋಧನೆಗಳನ್ನ ನಾವು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯತೆ ಉಂಟು ಸ್ವಾಮಿ. ಯಾವಾಗ ನೀವು ನಮ್ಮಲ್ಲಿ ಇರುವಂತವರಾಗಿದ್ದರೋ ಆಗ ಜಯ ಖಂಡಿತ ಎಂಬುದಾಗಿ ನಮಗೆ ಗೊತ್ತುಂಟು. ಆದ್ರಿಂದ ಒಂದು ಜಯದ ಜೀವಿತಕ್ಕೋಸ್ಕರವಾಗಿ ನಾವು ಸಿದ್ಧತೆಗೊಳ್ಳುತ್ತಾ ಇದ್ದೇವೆ. ಆದರೆ ನೀವು ನಮ್ಮಲ್ಲಿ ಇದ್ದರೆ ಮಾತ್ರ ಸಾಧ್ಯ ಎಂಬುದಾಗಿ ನಮಗೆ ಗೊತ್ತುಂಟು. ಆದ್ರಿಂದ ತಲೆಬಾಗಿರುವಂತಹ ನಮ್ಮೆಲ್ಲರೊಟ್ಟಿಗೆ, ಬಾರದಿರುವಂತಹ ನಮ್ಮ ಸಭೆಯ ಸದಸ್ಯರುಗಳೊಟ್ಟಿಗೆ ನೀವು ಯಾವಾಗಲೂ ಕೂಡ ನೀವು ನೆಲೆಸಿರಿ. ಮಾತ್ರವಲ್ಲದೆ ತಂದೆ ತಿದ್ದರೆ ಏನೇ ಚಿಕ್ಕ ಪುಟ್ಟ ತಪ್ಪುಗಳನ್ನು ನಿಮ್ಮ ವಿರುದ್ಧವಾಗಿ, ನಿಮ್ಮ ವಾಕ್ಯದ ವಿರುದ್ಧವಾಗಿ, ನಿಮ್ಮ ಸೇವಕರುಗಳ ವಿರುದ್ಧವಾಗಿ ಮಾಡಿದ ಪಕ್ಷದಲ್ಲಿ ದಯವಿಟ್ಟು ಕ್ಷಮಿಸಿರಿ. ಇನ್ನು ಮುಂದಿನ ದಿವಸಗಳಲ್ಲಿ ನಾವೆಲ್ಲವುಗಳನ್ನು ಸರಿಪಡಿಸಿಕೊಂಡಂತವರಾಗಿ ನಾವು ನಿನ್ನ ಒಂದು ವಿಶೇಷವಾದಂತಹ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕಾಗ ಒಂದು ಕೃಪೆಗೆ ನಮ್ಮನ್ನು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ತಂದಿದ್ದೇವೆ, ಕಳೆದ ವಾರಗಳಲ್ಲಿ ನೀವು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ನೆನೆಸುವರಾಗಿದ್ದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾವು ಬರಿಗೈಲಿ ನಿನ್ನ ಆಲಯಕ್ಕೆ ಬರದೆ ನಾವು ಕಾಣಿಕೆಗಳನ್ನು ನಾವು ತಂದಿದ್ದೇವೆ ಸ್ವಾಮಿ. ಅದನ್ನು ಸಮರ್ಪಿಸುವಂತವರಾಗಿದ್ದೇವೆ. ಆ ಎಲ್ಲಾ ಕಾಣಿಕೆಗಳನ್ನು ನೀವು ಆಶೀರ್ವದಿಸಿರಿ, ಮಾನ್ಯ ಮಾಡಿರಿ, ಮತ್ತು ನಿಮ್ಮ ಸೇವೆಗೋಸ್ಕರವಾಗಿ ಉತ್ತಮದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತು ಪ್ರಾಮುಖ್ಯವಾಗಿ ನಮ್ಮ ಸಭೆಗಳಲ್ಲಿ ಜನ್ಮದಿನವನ್ನು ಕಂಡಂತವರಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ಕಾಣುವಂತವರಿಗೋಸ್ಕರವೂ ಬೇಡಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ. ಅವರಿಗೆ ಬೇಕಾಗಿರುವಂತಹ ಇನ್ನೂ ಹೆಚ್ಚಿನಂತಹ ಜ್ಞಾನ, ಬಲ, ಶಕ್ತಿಯನ್ನ, ಆರೋಗ್ಯವನ್ನ ಈ ಒಂದು ನೂತನವಾದಂತಹ ವರ್ಷದಲ್ಲೂ ಕೂಡ ನೀವು ದಯಪಾಲಿಸಿಕೊಡಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತು ಯಾರು ವಿವಾಹ ವಾರ್ಷಿಕೋತ್ಸವನ್ನ ಕಂಡಿರುತ್ತಾರ ಒಂದು ಕುಟುಂಬಗಳಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ. ಆ ಒಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಆ ಒಂದು ಕುಟುಂಬದ ಜೀವಿತದಲ್ಲಿ ಅವರಿಗೆ ಏನೇನು ಅಗತ್ಯತೆ ಇದೆಯೋ ಎಲ್ಲವನ್ನ ನೀವು ಒದಗಿಸಿಕೊಡಿರಿ. ಆ ಮೂಲಕವಾಗಿ ಹೆಚ್ಚಿನಂತ ರೀತಿಯಲ್ಲಿ ಕುಟುಂಬವಾಗಿ ನಿನ್ನನ್ನು ಸುತ್ತಿಸ್ತಾ, ನಿನ್ನನ್ನು ಕೊಂಡಾಡುತ್ತಾ ಲೋಕದಲ್ಲಿ ಜೀವಿಸಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ತಂದಿದ್ದೇವರೆ, ಆನ್ಲೈನ್ ಮೂಲಕವಾಗಿ ಮನೆಯಲ್ಲಿ ಇದ್ದುಕೊಂಡು ನೋಡುತ್ತಿರುವಂತ ಹಿರಿಯ ಸದಸ್ಯರುಗಳು, ಮಕ್ಕಳನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸಿದೆ ಸ್ವಾಮಿ. ಇನ್ನು ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗನೆ ಈ ಒಂದು ಕೊರೋನಾ ವೈರಸ್ ಸಂಪೂರ್ಣವಾದಂತಹ ರೀತಿಯಲ್ಲಿ ಅದು ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ. ಎಲ್ಲಾ ಸದಸ್ಯರುಗಳು ಒಟ್ಟಾಗಿ ಆಲಯದಲ್ಲಿ ಬಂದು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಂದಿದ್ದವರೇ, ಪ್ರಾಮುಖ್ಯವಾಗಿ ಈ ಸಂದರ್ಭದಲ್ಲಿ ಆ ಒಂದು ಕೊರೋನಾ ವೈರಸ್ ಅನ್ನ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ ಸ್ವಾಮಿ. ಕಳೆದ ದಿವಸಗಳಿಂದ ನೀವು ಅದನ್ನ ಅಂತ ಹಂತವಾದಂತ ರೀತಿಯಲ್ಲಿ ಅದನ್ನು ಸಂಪೂರ್ಣವಾದಂತಹ ರೀತಿಯಲ್ಲಿ ನಿಷ್ಕ್ರಿಯಗೊಳಿಸುತ್ತಾ ಬಂದಿದ್ದೀರಿ ಸ್ವಾಮಿ. ಅದನ್ನು ಸಂಪೂರ್ಣವಾದಂತಹ ರೀತಿಯಲ್ಲಿ ಇಡೀ ಲೋಕದಿಂದನೇ ನೀವು ತೆಗೆದು ಹಾಕಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಇನ್ನು ನಮ್ಮ ಕೇರಳದಲ್ಲಿ ಮತ್ತು ಮಹಾರಾಷ್ಟ್ರಗಳಲ್ಲಿ ಅದರ ಒಂದು ಸೋಂಕು ಹೆಚ್ಚುತ್ತಾ ಬರುತ್ತಿರುವಂತದ್ದನ್ನ ನಾವು ಮಾಧ್ಯಮದ ಮೂಲಕವಾಗಿ ತಿಳಿದುಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅದು ಹೆಚ್ಚಾಗದಿರುವ ಹಾಗೆ ನೀವು ನೋಡಿಕೊಳ್ಳಿರಿ ಸ್ವಾಮಿ. ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದ ಸುತ್ತಲೂ ಕೂಡ ನಿಮ್ಮ ರಕ್ಷಾ ಕವಚವನ್ನ ನೀವು ಹಾಕಿರಿ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆ ಒಂದು ಕೊರೋನಾ ವೈರಸ್ ಮೇಲೆ ಏಳದಿರುವ ಹಾಗೆ ನೀವು ನೋಡಿಕೊಳ್ಳಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹಲವಾರು ಜನರು ಮತ್ತೆ ಭಯಭೀತರಾಗಿದ್ದಾರೆ, ಹಲವಾರು ಜನರು ಓಡಾಡಲು ಕೂಡ ಹೆದರುವಂತವರಾಗಿದ್ದಾರೆ ಸ್ವಾಮಿ. ಆದರೆ ನಿನ್ನ ವಾಕ್ಯದಲ್ಲಿ ನಾವು ಕಂಡುಕೊಂಡ ಹಾಗೆ ಯಾರು ಯಹೋವ ದೇವರನ್ನ, ಯೇಸು ಸ್ವಾಮಿಯನ್ನ ಆತುಕೊಂಡು ಜೀವಿಸುವಂತವರಾಗಿದ್ದಾರೋ ಅವರಿಗೆ ಜಯ ಖಂಡಿತ ಎಂಬುದಾಗಿ. ಅದರಿಂದ ನೀನೇ ರಕ್ಷಣೆಯನ್ನ ನೀಡುವಂತಹ ದೇವರಾಗಿದ್ದಿ ಸ್ವಾಮಿ. ನಿನ್ನನ್ನ ಸಂಪೂರ್ಣವಾದಂತಹ ರೀತಿಯಲ್ಲಿ ಅವರು ಆತುಕೊಂಡು ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಸ್ವಾಮಿ. ಆದ್ರಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ನಮ್ಮ ಮಧ್ಯದಲ್ಲಿ ನೀವು ಯಾವಾಗಲೂ ಕೂಡ ನೆಲೆಸಿರಿ ಎಂಬುದಾಗಿ. ಪ್ರಾಮುಖ್ಯವಾಗಿ ತಂದೆದಿದ್ದೇವ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಸಹೋದರ ಸಹೋದರರನ್ನ ಮತ್ತು ಅನ್ಯರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಯಾವುದೇ ಜಾತಿ ಮತಕ್ಕೆ ಸೇರಿದಾಗಿಯೂ ಕೂಡ ಎಲ್ಲರಿಗೂ ಕೂಡ ನೀನೇ ದೇವರಾಗಿದ್ದಿ ಸ್ವಾಮಿ. ಆದ್ರಿಂದ ಅವರನ್ನು ಕೂಡ ನೀವು ಮುಟ್ಟಿ ಬಲಪಡಿಸಿರಿ. ನೀವೇ ಜೀವ ಸ್ವರೂಪನಾದಂತಹ ದೇವರು ಎಂಬುದಾಗಿ ಅವರಿಗೆ ಪ್ರಕಟ ಮಾಡಿರಿ ಸ್ವಾಮಿ. ಈ ನಿಟ್ಟಿನಲ್ಲಿ ಸೇವಕರುಗಳು ಸೇವೆಯನ್ನು ಮಾಡುವಾಗ ಯಾವುದೇ ಅಡೆತಡೆಗಳು ಅವರಿಗೆ ಆಗದೇ ಇರುವ ಹಾಗೆ ನೋಡಿಕೊಳ್ಳಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ಎಲ್ಲಾ ಮಂತ್ರಿಮಂಡಲದ ಸದಸ್ಯರುಗಳನ್ನ ನೀವು ಆಶೀರ್ವಾದ ಮಾಡಿರಿ. ಸೂಕ್ತವಾದಂತಹ ನಿರ್ಧಾರಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಲು ಒಳ್ಳೆಯ ಜ್ಞಾನವನ್ನು ಅವರಿಗೆ ದಯಪಾಲಿಸಿಕೊಳ್ಳಿರಿ. ಮತ್ತು ನಮ್ಮ ಭಾರತ ದೇಶವನ್ನ ನೀನು ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ನಮ್ಮ ಪ್ರಧಾನ ಮಂತ್ರಿಯವರನ್ನ, ಗೃಹ ಮಂತ್ರಿಯವರನ್ನ, ನಮ್ಮ ಪ್ರೆಸಿಡೆಂಟ್ ಅವರನ್ನ, ಎಲ್ಲಾ ಸ್ಟೇಟ್ಗಳನ್ನ, ಸಿಎಂಗಳನ್ನ ಮತ್ತು ಗವರ್ನರ್ಗಳನ್ನ ನಿಮ್ಮಿಂದ ಜ್ಞಾಪಿಸಿಕೊಳ್ಳುತ್ತೇವೆ ಸ್ವಾಮಿ. ಪ್ರತಿಯೊಂದು ಸ್ಟೇಟ್ಗಳನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ. ಇಡೀ ಭಾರತ ದೇಶ ಅದು ನಿನಗೆ ಸ್ವಂತವಾಗಬೇಕು ಸ್ವಾಮಿ. ಆದ್ದರಿಂದ ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಕಂಡುಕೊಳ್ಳಬೇಕು, ಯಾರು ಕೂಡ ನಶಿಸಿ ಹೋಗಬಾರದು ಸ್ವಾಮಿ. ಆದ್ರಿಂದ ನಿಮ್ಮ ವಿಶೇಷವಾದಂತಹ ಶುಭ ವಾರ್ತೆಯನ್ನ ಪ್ರತಿಯೊಬ್ಬೊಬ್ಬರು ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಆ ಒಂದು ಕೃಪೆಗೆ ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ. ನಮ್ಮ ದೇಶದಲ್ಲಿ ಬೇಕಾಗಿರುವಂತಹ ಸೌಭಾಗ್ಯವನ್ನ ನೀವು ದಯಪಾಲಿಸಿಕೊಳ್ಳಿರಿ. ಹೌದು ಸ್ವಾಮಿ, ಉತ್ತಮವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ತುಂಬಿದಂತೆ ಒಂದು ದೇಶದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಅನುಭವಿಸದೆ ಈ ಲೋಕದಲ್ಲಿ ಸೈತಾನನ ಒಂದು ತೆಕ್ಕೆಗೆ ಸಿಕ್ಕಿ ಹಾಕಿಕೊಂಡು ಬಳುವಂತವರಾಗಿದೆ. ಅದರಿಂದ ಎಲ್ಲಾ ಸೈತಾನನ ಶೋಧನೆಯಿಂದ ನಮ್ಮನ್ನ ಬಿಡಿಸಿ ನಾವು ಆದಷ್ಟು ಬೇಗನೆ ನಾವು ಸ್ವತಂತ್ರರಾಗಿದ್ದುಕೊಂಡು ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆ ಒಂದು ಕೃಪೆಗೆ ನಮ್ಮನ್ನು ಆಶೀರ್ವಾದ ಮಾಡಿ. ಲೋಕದ ಪ್ರತಿಯೊಂದು ದೇಶಗಳನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿ. ನೀವು ಬರುವಂತಹ ದಿವಸಗಳು ಹತ್ತಿರವಾಗಿರುವುದರಿಂದ ಮುಂಬರುವಂತಹ ದಿವಸಗಳಲ್ಲಿ ಎಲ್ಲರೂ ಕೂಡ ನಿನ್ನನ್ನು ಕಂಡುಕೊಂಡಂತವರಾಗಿ ಈ ಒಂದು ಜೀವನತೆಯ ಒಂದು ವರ್ಷದಲ್ಲಿ ನಾವೆಲ್ಲರೂ ಕೂಡ ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಜೀವಿಸಲಿಕ್ಕೆ ಆ ಒಂದು ಕೃಪೆಗೆ ನಮ್ಮನ್ನು ಆಶೀರ್ವಾದ ಮಾಡಿ.
ಕಾರಣಾಂತರದಿಂದ ಬಾರದಿರುವಂತ ಸದಸ್ಯರನ್ನು ವಿಶೇಷವಾಗಿ ಅನಾರೋಗ್ಯದ ನಿಮಿತ್ತ ಬಳಲುತ್ತಿರುವಂತರಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ. ಪ್ರಮುಖವಾಗಿ ನಮ್ಮ ಸಭೆಯ ನಯನ ವನಿತಾ ಅವರ ಸಹೋದರಿಯನ್ನು ನಿಮ್ಮದ ಜ್ಞಾಪಿಸಿಕೊಳ್ಳುತ್ತೇವೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಚಿತ್ತವಾದರ ಅವರು ಕೂಡ ಆಪರೇಷನ್ಗಳಿಗೆ ಒಳಗಾಗಿ ಅವರು ಸೂಕ್ತವಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ನೋಡುವಂತಹ ವೈದ್ಯರನ್ನು ನೀವು ಆಶೀರ್ವಾದ ಮಾಡಿರಿ. ಉತ್ತಮವಾದಂತಹ ಆರೋಗ್ಯವನ್ನು ಪ್ರೀತಿಯುಳ್ಳ ತಾಯಿಯವರಿಗೆ ನೀವು ದಯಪಾಲಿಸಿಕೊಡಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಸದಸ್ಯರುಗಳಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡಿರಿ, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನಂತ ರೀತಿಯಲ್ಲಿ ಉತ್ತಮವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಸಮಾಧಾನದಿಂದ ನಾವು ಮುಂದೆ ಸಾಗಲಿಕ್ಕೆ ಒಂದು ಕೃಪೆಗೆ ನೀವು ನಮ್ಮನ್ನು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಇವತ್ತಿನ ದಿವಸದಲ್ಲಿ ವಾಕ್ಯ ಸಂದೇಶವನ್ನು ಸಾರಿದಂತ ಪ್ರೀತಿಯುಳ್ಳ ಸೇವಕರನ್ನ ನಿಮ್ಮದ ಜ್ಞಾಪಿಸಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಅಯ್ಯನವರನ್ನು ಆಶೀರ್ವಾದ ಮಾಡಿರಿ. ಹೌದು ಸ್ವಾಮಿ, ಅವರು ಉತ್ತಮವಾದಂತಹ ಸೇವಾ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಒಂದು ನಿವೃತ್ತಿಯ ಸಮಯದಲ್ಲೂ ಕೂಡ ಅವರು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳದೆ ನಿನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಸೌಭಾಗ್ಯ ಅವರನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಅವರಿಗೆ ಇನ್ನೂ ಹೆಚ್ಚಿನಂತ ಬೇಕಾದಂತಹ ಆರೋಗ್ಯ ಬಲ ಶಕ್ತಿಯನ್ನು ಶಾಂತಿ ಸಮಾಧಾನ ಕೊಡಿರಿ. ಅಮ್ಮನವರನ್ನು ಆಶೀರ್ವದಿಸಿರಿ, ಅವರ ಮಕ್ಕಳ ಕುಟುಂಬಗಳನ್ನು ನೀವು ಆಶೀರ್ವಾದ ಮಾಡಿರಿ. ಅವರು ಹೋಗುವಾಗ ಬರುವಾಗ ಅವರು ಮಾಡುವಂತ ಎಲ್ಲಾ ಸೇವಾ ಸ್ಥಳಗಳಲ್ಲಿ ಕೂಡ ನೀವು ಅವರ ಜೊತೆಗಾರರಾಗಿದ್ದುಕೊಂಡು ಬೇಕಾದಂತಹ ಸಕಲ ದಿವ್ಯ ಆಶೀರ್ವಾದನ ಅವರಿಗೆ ದಯಪಾಲಿಸಿಕೊಳ್ಳಿರಿ. ಮತ್ತೊಂದು ಅವತ್ತಿ ನಮ್ಮೆಲ್ಲರನ್ನ ನಿನ್ನ ಹಸ್ತ ಕೊಪ್ಪಿಸಿಕೊಡುತ್ತೇವೆ. ಮುಂಬರುವಂತಹ ವಾರದಲ್ಲಿ ನೀವೇ ನಮ್ಮ ಸಂಗಡಿಗನಾಗಿದ್ದುಕೊಂಡು ನಮಗೆ ಬೇಕಾದಂತಹ ಅಗತ್ಯತೆಗಳನ್ನು ಪೂರೈಸಿ ಹೆಚ್ಚಿನಂತ ಸಮಯವನ್ನು ನಿನ್ನ ವಾಕ್ಯವನ್ನು ಓದುತ್ತಾ ಮನನ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ನಾವು ನಿನ್ನ ಒಂದು ಮಡಿಲಲ್ಲಿ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವ ಒಂದು ಕೃಪೆಗೆ ನಮ್ಮೆಲ್ಲರನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಸ್ವಾಮಿಯವರ ಮುದದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇಲೆ ಕೊನೆಯದಾಗಿ ನಾವೆಲ್ಲರೂ ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 106ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 106ನೇ ಸಂಗೀತ, ಲಕ್ಷಾಂತರ ದನವ ಅರ್ಪಿಸಿಕೊಟ್ಟರು ಪಾಪಿಷ್ಟ ಮನ ಶುದ್ಧಿಯ ಹೊಂದಲಿಕ್ಕಾಗದು. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಗಳು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾವು ಪಶ್ಯದ ನೆನೆಸಲ್ಪಡೆದು ನಿಮ್ಮ ಚಿತ್ತ ಪರಲೋಕದಲ್ಲಿ ನೀವು ಪ್ರಕಾರ ಪರಲೋಕದಲ್ಲಿ ನೀವಿರಲಿ. ವಿಶ್ವಾಸದಿಂದ ದೇವಾದ ದೇವನ ಆಶೀರ್ವಾದ ನೊಂದಿಕೊಳ್ಳೋಣ. ಜಗದರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಡೆಸಲಿಕ್ಕೆ ಪರಾಂಬರಿಕೆ, ಸಮಾಧಾನ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ, ಭಕ್ತ ಸಮೂಹದ ಸಂಗಡ ನಿತ್ಯ ನಿರಂತರವೂ ನೆಲೆಗೊಂಡಿರಲಿ. ಆಮೆನ್.